ಭರತಾ ತಮ್ಮನಿಗೆ ಹೇಳ್ತಿದ್ದಾನಪ್ಪ, ಭಯಂಕರವಾದ ದುಶಕ್ನ ಕಾಣ್ತಾ ಇದೆ ನೋಡ. ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ನಮ್ಮ ಪುರಜನರೆಲ್ಲರೂ ನನ್ನನ್ನೇ ನೋಡಿಕೊಂಡು ಮಾತನಾಡ್ತಾ ಇದ್ದಾರೆ. ಅವರು ಮಾತನಾಡುತ್ತಿರುವ ಪರಿಯನ್ನು ನೋಡಿದರೆ ನನಗೇಕೋ ಅಪಶಕುನಗಳಂತೆ ಕಾಣುತ್ತಿದೆ. ಅಣ್ಣ ನೀನೇನು ಭಯಪಡಬೇಡ, ಅಣ್ಣನಾಗಿರುವ ರಾಘವನಿರುವ ಪರ್ಯಂತರವು ನಮ್ಮ ನಾಡಿಗೆ ಏನು ಕೊರತೆ ಬರಲ್ಲ, ಬಾ ಹೋಗೋಣ. ಊರೊಳಗಡೆ ಪ್ರವೇಶ ಮಾಡಿದ, ಪ್ರವೇಶ ಮಾಡಿದ ಮೊದಲು ತನ್ನ ತಾಯಿ ಮನೆಗೆ ಬಂದ. ಅಮ್ಮ ಅಮ್ಮ ಎಂದಾಗ ಈ ತಾಯಿ ಆಗಿರುವ ಕೈಕೆಗೆ, ಕುಮಾರ ಬಂದಿಯಾ, ಓಡಿ ಬಂದು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ತಲೆ ಎತ್ತಿ ತಾಯಿಯನ್ನು ಕೇಳ್ತಾನೆ, ಒಂದು ನಾಲ್ಕು ಮಾತು ಚೆನ್ನಾಗಿದೆ. ಇದೇನು ತಾಯಿ, ನಾಡಿಗೆ ಆಗಮಿಸಿದೊಡನೆ ಅಲ್ಲಲ್ಲಿ ಕಾಣಬಹುದಾದ ಗುಡಿಗೋಪುರಗಳ ಜಾಗಡೆಗೆ ನಾದಗಳ ನಿನಾದವಿಲ್ಲ, ಜಳದಳನೆ ಹರಿವ ನದಿ ತೀರದಲ್ಲಿ ಗಳಗಳನೆ ಭೋರ್ಗರವ ವೇದ ಘೋಷ ಮಂತ್ರಗಳನ್ನು ಹೇಳತಕ್ಕಂತಹ ಸಾಧು ಸಂತರು ವಿಪ್ರರು ಒಬ್ಬರು ಇಲ್ಲ. ಆವ ಮಂಗಲಿಯ ಸುಮಂಗಲಿಯ ಮುಖದಲ್ಲಿಯೂ ಕೂಡ ನಗುಮುಖದ ಸುಮಂಗಲತನವು ಕಾಣುತ್ತಿಲ್ಲ. ಮನೆಗೆ ಬಂದೊಡನೆ ಕುಶಲ ಪ್ರಶ್ನೆಯನ್ನು ಮಾಡತಕ್ಕಂತಹ ಬಂಧು ಬಾಂಧವರು ಕಾಣುತ್ತಿಲ್ಲ. ಕಂದ ಬಂದಯ ಎಂದು ಎನ್ನನ್ನು ತಬ್ಬಿ ಮುದ್ದಾಡಬಹುದಾದ ನನ್ನ ತಂದೆ ದಶರಥನಿಲ್ಲ. ಏಕೋ ಇಷ್ಟು ಕಾಲ ಎಂದು ಕುಶಲ ಪ್ರಶ್ನೆಯನ್ನು ಮಾಡಬಹುದಾದ ರಾಮ ಲಕ್ಷ್ಮಣರು ಕಾಣುತ್ತಿಲ್ಲ. ನಾನು ಬಂದೊಡನೆ ಆರತಿಯನ್ನೆತ್ತಿ ದೃಷ್ಟಿ ತಾಕಿದೆ ಮಗನೇ ಎಂದು ದೃಷ್ಟಿ ತಿಲಕವನ್ನಿಡುತ್ತ ನನ್ನ ಮಸ್ತಕವನ್ನು ಮುದ್ದಾಡಬೇಕಾದ ಎನ್ನ ತಾಯಿ ಕೌಸಲ್ಯ ಕಾಣುತ್ತಿಲ್ಲ. ನಾಡಿನಲ್ಲಿ ಬಂದೊಡನೆ ಮಂಗಳ ವಾದ್ಯಗಳು ಮೊಡಗಲಿಲ್ಲ, ಬುರುಜು ಕನ್ನಡಗಳು ಮೇಲ್ಗಡೆಗಳಿಲ್ಲ, ನಗರಿ ಬೇರಿ ನಿನಾದಗಳಿಲ್ಲ, ವಾದ ಸರಣಿಗಳಿಲ್ಲ. ಕಂಡವರು ಒಬ್ಬರೂ ನನ್ನನ್ನು ನೋಡಿ ನಗಲಿಲ್ಲ. ಏನು ಕಾರಣವೂ ಕಾಣದು, ನಿನ್ನ ಮುಖವನ್ನು ನೋಡಿದರೆ ಗ್ರಹಣ ಸೋಕಿದ ಚಂದ್ರನಂತೆ ಕಾಣುತ್ತಿದೆ, ಕಾರಣವೇನು ಮಾತ್ರ? ಈ ತಾಯಿ ತಕ್ಷಣ ಹೇಳಿದಂತೆ, ಕಂದ ಈಗ ನೀನು ಬೇಗ ಮಂಗಳ ಸ್ನಾನವನ್ನು ಮಾಡಿ ರತ್ನ ಖಚಿತವಾದ ಸಿಂಹಾಸನವನ್ನು ಹತ್ತಿ ಕುಳಿತುಕೊಳ್ಳೋ, ರಾಜ್ಯಾಭಿಷೇಕ ಮಾಡಿಕೊ. ರಾಜ್ಯಾಭಿಷೇಕ? ನನಗೆ ರಾಜ್ಯಾಭಿಷೇಕ ಅಮ್ಮ? ಹಾಗಾದರೆ ತಂದೆಯಲ್ಲಮ್ಮ. ಅಪ್ಪ, ಎಲ್ಲರೂ ವಹಿಸುವ ವಿಧಿವಶವನ್ನು ವಹಿಸಿಕೊಳ್ಳುವಂತೆ ನಿಮ್ಮ ತಂದೆಯೂ ಈ ಲೋಕವನ್ನು ಬಿಟ್ಟು ಮೃತರಾದರು ಕಂದ. ಹಾಗಂದ ಕೂಡಲೇ ಅಪ್ಪ ನಿಂತುಬಿಟ್ಟ. ಅಯ್ಯೋ ಅಪ್ಪ, ಈ ಪಾಪಿಯ ಭಾಗ್ಯಕ್ಕೆ ನಿನ್ನ ಮುಖ ನೋಡುವ ಭಾಗ್ಯವೂ ಇಲ್ಲದೆ ಹೋಯ್ತೆ ಅಪ್ಪ. ಅಮ್ಮ ಅಮ್ಮ, ಅದು ಹೋಗಲಿ, ನನ್ನನ್ನು ರಾಜ್ಯವಾಳುವಂತಿದ್ದೀಯಲ್ಲ ನನ್ನ ಅಣ್ಣನಾದ ರಾಮನಲ್ಲಿ. ರಾಮ ಇಲ್ಲ ಕಣಪ್ಪ, ರಾಮನೇ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋಗಿದ್ದಾನೆ. ಹಾ, ಕಾಡಿಗೆ ಹೋದರೆ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋಗಬೇಕಾದರೆ ಕಾಡಿಗೆ ಹೋಗುವಂತ ಅಪರಾಧ ನನ್ನ ಅಣ್ಣನಾದ ರಾಮ ಏನ್ ಮಾಡಿದ್ನಮ್ಮ? ಅಂದುಕೊಳ್ಳೆ, ಅಪರಾಧವೇನು ಮಾಡಿಲ್ಲ ಕಣು. ನಿನ್ನ ಅಣ್ಣನಾದ ರಾಮ ಎಂದಾದರೂ ಅಪರಾಧ ಮಾಡುವನೇ? ಮಾಡಲಿಲ್ಲ. ಮತ್ತೆ ಕಾಡಿಗೆ ಹಾಕೋದ? ಅಪ್ಪ, ನಾನು ಕೇಳಿದ ವರ ಕಣೋ. ಹಾ, ವರವೇ? ಏನಮ್ಮ, ದೇವಾಸುರ ಯುದ್ಧದಲ್ಲಿ ನಿನ್ನ ತಂದೆಗೆ ನಾನು ಸಹಾಯ ಮಾಡಿದ್ರೆ ಎರಡು ವರಗಳನ್ನು ಕೊಟ್ಟಿದ್ರಲ್ಲ. ಒಂದನೆಯ ವರದಲ್ಲಿ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗೆ ಪಟ್ಟಾಭಿಷೇಕ, ಎರಡನೇ ವರದಲ್ಲಿ ರಾಮನ್ ನಾರುಬಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸ ಎಂದೆ. ರಾಮ ವನವಾಸಕ್ಕೆ ಹೋದ, ಆ ರಾಮನ ಅಗಲಿಕೆಯನ್ನು ತಾಳಲಾರದೆ ನಿನ್ನ ತಂದೆ ಪ್ರಾಣ ಬಿಟ್ಟರು ಕಣಪ್ಪ. ರಾಮಾಂತ ಕೆಳಗೆ ಬಿದ್ದ. ಬಿದ್ದ ಮೇಲೆ ಚೇತರಿಸಿಕೊಂಡ್ರೆ ಎರಡು ವರಗಳು ಕೇಳಿದೆ, ರಾಮನಿಗೆ ವನವಾಸ, ಭರತನಿಗೆ ಪುರಭವನ ವಾಸ. ಅಯ್ಯೋ ಪಾಪಿ, ದಿನಪಕುಲ ದೀಪನೆಂಬ ದಶರಥನ ಮೃತದೇಹದ ಮೇಲೆ ಅನ್ಯಾಯವೆಂಬ ಸಿಂಹಾಸನವನ್ನಿಟ್ಟು ಸವತಿ ಮತ್ಸರವೆಂಬ ಚಾಮರವನ್ನು ಬೀಸಿ ಅನ್ಯಾಯ ಅಧರ್ಮ ಎಂಬ ಪೂಮಾಲೆಗಳನ್ನು ನನ್ನಲ್ಲಿ ಹಾಕಿ ಲೋಕದ ಜನಗಳೆಲ್ಲರೂ ಛೀ ಎನ್ನುವ ತೆರದೊಳಗಾಗಿ ಅಟ್ಟಹಾಸದಿಂದ ಕೆಟ್ಟ ಪಟ್ಟವನ್ನು ಕಟ್ಟಿ ಕೈಬಿಟ್ಟೆಯ. ಕೆಟ್ಟ ತಾಯೇ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ಕೆಟ್ಟೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ಕೆಟ್ಟೆ, ನಿನ್ನೀಗಲೇ ಚೆಂಡಾಡಿ ಬಿಡುತ್ತಿದ್ದೆ. ಆದರೆ ಸ್ತ್ರೀ ವಧೆಯನ್ನು ಮಾಡಿದವರ ಮುಖವನ್ನು ನನ್ನಣ್ಣ ರಾಮ ನೋಡುವುದಿಲ್ಲ. ಇಲ್ಲ ಇಲ್ಲ, ರಾಮನಿಲ್ಲದೆ ಈ ಭರತನಿಲ್ಲ, ಈ ರಾಜ್ಯಕ್ಕೆ ರಾಮನೇ ರಾಜನಲ್ಲದೆ ಭರತನಲ್ಲವೇ ಅಲ್ಲ, ರಾಮನಲ್ಲದೆ ಭರತನಲ್ಲ ರಾಜ್ಯಕ್ಕೆ. ಹೋಗಿ ಅವನ ಪಾದಕ್ಕೆ ಬಿದ್ದು ರಾಮನನ್ನು ಕರೆದುಕೊಂಡು ಬರೋದೇ ನನ್ನ ಕರ್ತವ್ಯ. ಯಾರಲ್ಲಿ ಸಿದ್ಧವಾಗಲಿ ಸೈನ್ಯ. ಎಲ್ಲರಿಗೂ ಬಹಳ ಸಂತೋಷವಾಗಿಬಿಡುತ್ತಂತೆ. ವಸಿಷ್ಠರು, ಸುಮಂತ್ರ, ಜೊತೆಗೆ ಕೌಸಲ್ಯ, ಕೈಕಾ, ಸುಮಿತ್ರೆಯರು, ಇಷ್ಟು ಜನಗಳು ಆ ಶತ್ರುಂಜಯ ಎಂಬತಕ್ಕಂಥ ಒಂದು ಪಟ್ಟದಾನೆಯನ್ನು ತೆಗೆದುಕೊಂಡಿದ್ದೆ. ಅಪರಿಮಿತವಾದಂತಹ ಸೈನ್ಯ ಸಹಿತನಾಗಿ ದಶರಥ ಚಕ್ರವರ್ತಿ ಹೊರಟಿದ್ದಾನೆ.
ಏನು ಆನಂದ ಪರವಶರಾಗಿ ಬರ್ತಿದ್ದಾರೆ ಕಾಡಿಗೆ. ಎಲ್ಲರಿಂದ ಆಶೀರ್ವಾದವನ್ನು ಪಡೆದ ಭರತ ತನ್ನ ಸಮಸ್ತ ಜನಗಳನ್ನು ತೊಡಗೂಡಿದ್ದವನಾಗಿ ಬರ್ತಾ ಇದ್ದಾನೆ ಚಿತ್ರಕೂಟದ ಕಡೆಗೆ. ಬರುವಾಗ ದೂರದಲ್ಲಿ ಹೊಗೆಯಾಡುವುದು ಕಾಣಿಸ್ತು. ಹೊಗೆಯಾಡಿಸುವುದು ಕಾಣಿಸಿದ್ರೆ ಶತ್ರುಘ್ನ ಇಲ್ಲಿ ನೋಡು ಹೊಗೆಯಾಡ್ತಾ ಇದೆ, ನಮ್ಮ ಅಣ್ಣನಾಗಿರ್ತಕ್ಕಂಥ ರಾಮ ಇಲ್ಲೇ ವಾಸವಾಗಿರಬಹುದು. ರಾಮ ಸೀತೆಯರು ಕೂತಿದ್ರು ಪೀಠದ ಮೇಲೆ. ರಾಮದೇವರು ಒಂದ್ಸಲ ತಲೆ ಎತ್ತಿ ಹೀಗೆ ನೋಡಿದ್ರು, ತಮ್ಮ ಲಕ್ಷ್ಮಣ ಏನಣ್ಣ ಅದೇನೋ ಕೆಂದೂಳೆದ್ದು ಬಿಟ್ಟಿದೆಯಲ್ಲಪ್ಪ ಆಕಾಶದವರೆಗೂ. ಆಕಾಶದವರೆಗೂ ಕೆಂದೂಳೇಳಬೇಕಾದ್ರೆ ಯಾರೋ ರಾಜಪುತ್ರರು ಬೇಟೆಯಾಡ್ತಾ ಇದ್ದಾರೋ ಏನೋ, ಅವರು ಕುದುರೆಗಳು ಓಡಾಡುವಾಗ ಧೂಳೆದ್ದಿದೆಯೋ ಏನೋ, ಅಪಾರವಾದ ಸೈನಿಕರು ಬಂದಿರಬಹುದು ಅಂತ ಕಾಣುತ್ತೆ. ಒಂದ್ಸಲ ನೋಡೋ ಲಕ್ಷ್ಮಣ ಎತ್ತರವಾದ ಮರವನ್ನು ಹತ್ತಿದ. ಈಗ ನೋಡಿದ ಅಣ್ಣ ಏನಪ್ಪ, ಬೇಗ ಸೀತಾಮಾತೆಯನ್ನು ಒಂದು ಕವಿಯಲ್ಲಿ ನಿಲ್ಲಿಸಿ ಬಾಣ ಬೀಳ್ ತಗೊಂಡು ನಿನ್ ಸಿದ್ಧನಾಗಿ ನಿಂತು. ಯಾಕಪ್ಪ ಇನ್ಯಾಕಣ್ಣ, ವಿಷವನ್ನು ಚಿನ್ನದ ಬಟ್ಟಿನಲ್ಲಿಟ್ಟರೂ ತನ್ನ ವಿಷಗುಣವನ್ನು ಬಿಡುವುದಿಲ್ಲ ಎನ್ನುವಂತೆ ಗಭೀರ ಭೀಕರ ಹೃದಯಳಾದ ಆ ಗರಳ ಹೃದಯಳಾದ ಕೈಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಭರತ ನಾವು ಕಾಡಿನಲ್ಲಿರೋದು ನೋಡಿ ಸಹಿಸಲಾರದೆ ನಮ್ಮನ್ನು ಕೊಂದು ಹಾಕಬೇಕು ಅಂತ ಸೈನ್ಯ ಸಮೇತ ಬರ್ತಾ ಇದ್ದಾನೆ. ಅಣ್ಣ ನೀನು ನನಗೆ ಆಜ್ಞೆಯನ್ನು ಕೊಡು, ಒಂದೇ ಒಂದು ಬಾಣದಲ್ಲಿ ಅವರ ಸೈನ್ಯವನ್ನೆಲ್ಲ ತುಮರ ತುಮರಾಗಿಸಿಬಿಟ್ಟು ನಿನಗೆ ಆ ರಾಜ್ಯ ಕೊಡಿಸಿಬಿಡ್ತೀನಿ. ಇಲ್ಲ ತಮ್ಮ, ಭರತನ ಗುಣ ನಿನಗೆ ಗೊತ್ತಿಲ್ಲ ಕಣೋ. ಆದರೆ ಒಂದು ಅನುಮಾನ ಬರ್ತಾ ಇದೆ. ಏನು, ಈ ಸಮೂಹದಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ ಆದರೆ ನನ್ನ ತಂದೆಯಾದ ದಶರಥ ಕಾಣ್ತಾ ಇಲ್ಲವಲ್ಲ. ಬರಲಿ ತಾಳು ಅಂದರೆ ಈ ಹೊಗೆ ಆಡುತ್ತಿರುವುದನ್ನು ಕಂಡ ಕೂಡಲೇ ಭರತ ಏರ್ತಾ ಬೀಳ್ತಾ ಮುಗ್ಗರಿಸಿ ದಡದಡನೆ ಬರುತ್ತಿದ್ದಾನೆ. ಭರತ ಎಂದರೆ ಓಡಿ ಬಂದು ಭರತನೆಂದ ರಾಮ ತನ್ನೆರಡು ಹಸ್ತಗಳಿಂದ ಆಲಿಂಗನ ಮಾಡಿಕೊಂಡ. ಆಲಿಂಗನ ಮಾಡಿಕೊಂಡರೆ ಭರತ ಪ್ರಜ್ಞಾ ಶೂನ್ಯನಾಗಿ ಅಣ್ಣನ ಎದೆಯ ಮೇಲೆ ಹಾಗೆ ಮೂರ್ಛೆ ಬಿದ್ದು ಬಿದ್ದು. ಆ ರಾಮ ಭರತನನ್ನ ಎಳೆಯ ಮಗು ಎತ್ಕೊಂಡು ಹಾಗೆ ಎತ್ಕೊಂಡು ತೊಡೆ ಮೇಲೆ, ಭರತ ತಮ್ಮ ಭರತ ತಮ್ಮ ತಮ್ಮ ಅಂದರೆ ಆ ವೇಳೆಗೆ ಅವನನ್ನು ಕರೆತಂದು ತನ್ನ ಆಶ್ರಮದ ಬಳಿ ತೊಡೆ ಮೇಲೆ ಕೂರಿಸಿಕೊಂಡು ಶೈತ್ಯೋಪಚಾರವನ್ನು ಮಾಡಿದಾಗ ಭರತ ಮೆಲ್ಲನೆ ಕಣ್ಣು ಬಿಟ್ಟು ಅಣ್ಣ ತಪ್ಪಿದ. ಸರ್ವಜ್ಞನಾದ ರಾಮ ಎಲ್ಲ ಬಲ್ಲವನಾದರೂ ಏನರಿದವನಂತೆ ನಾಟಕ ಮಾಡಿ ಎಲ್ಲರೂ ಕ್ಷೇಮವಾಗಿದ್ದಾರಪ್ಪ, ಎಲ್ಲರೂ ಕ್ಷೇಮವಾಗಿದ್ದಾರಣ್ಣ. ಹಾಗಾದ್ರೆ ಹೇಳು, ನನ್ನ ತಂದೆ ಕ್ಷೇಮವಾಗಿದ್ದಾನ? ಭರತ ಅಂದ, ಅಣ್ಣ ನಿನ್ನ ವಿಯೋಗವನ್ನು ಭರಿಸಲಾರದೆ ತಂದೆ ನೀನು ಹೋದ ಮೇಲೆ ಗದ್ದಿಸಿಬಿಟ್ಟ ಪ್ರಾಣವನ್ನು ನಾನು ನಾಡಿಗೆ ಹಿಂತಿರುಗಿದ ಮೇಲೆ ವಸಿಷ್ಠಾದಿ ಮಹರ್ಷಿಗಳು ತೈಲ ಕಟಾಯದಲ್ಲಿ ಇಟ್ಟಿದ್ದ ತಂದೆಯ ದೇಹಕ್ಕೆ ಅಂತ್ಯಕ್ರಿಯೆಗಳನ್ನು ನನ್ನ ಕೈಯಿಂದ ಮಾಡಿಸಿದರಲ್ಲ. ನಾನು ಬರುವ ಪರ್ಯಂತರವೂ ತಂದೆ ಮೃತಪಟ್ಟಿದ್ದರೂ ತೈಲ ಕಡಾಯದಲ್ಲೇ ದೇಹವಿತ್ತಣ್ಣ, ನಿನ್ನಿಂದಾಗಿ ತಂದೆ ಪ್ರಾಣ ಬಿಟ್ಟ. ಅಂದ್ರೆ ರಾಮದೇವರು, ಅಪ್ಪ ಅಪ್ಪ ತಂದೆ ಇಲ್ಲ ಲಕ್ಷ್ಮಣ, ಇನ್ಮೇಲೆ ನಿನಗೆ ತಂದೆ ಇಲ್ಲ, ಸೀತಾ ನಿನಗೆ ಮಾವನಿಲ್ಲ, ನಾನು ಅನಾಥನಾದೆ. ವಸಿಷ್ಠ ಮಹರ್ಷಿಗಳು ಬರ್ತಾರಪ್ಪ, ಈಗ ಯೋಚನೆ ಮಾಡಿ ಪ್ರಯೋಜನವಿಲ್ಲ, ಮೊದಲು ಮಂದಾಕಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ತಂದೆಗೆ ತರ್ಪಣಾದಿಗಳ ಜಲತರ್ಪಣವನ್ನು ಕೊಡುವ. ಮಂದಾಕಿನಿಯಲ್ಲಿ ಸ್ನಾನ ಮಾಡಿದ ಸಾಲಾಗಿ ಬಂದ ರಾಮ ಲಕ್ಷ್ಮಣ ಸೀತೆಯರು ಸ್ನಾನ ಮಾಡಿದ್ದಾರೆ, ಜಲತರ್ಪಣವನ್ನು ಕೊಟ್ಟಿದ್ದಾರೆ. ಅಲ್ಲೇ ಇಂಗುದಿ ಹಣ್ಣಿನಿಂದ ತಂದು ತಾನು ಪಿಷ್ಟವನ್ನು ಮಾಡಿದಂತ ಅವರಾಗಿ ಪಿಂಡ ಪ್ರದಾನವನ್ನು ಮಾಡಿದರಂತೆ. ಅಣ್ಣ ಕಳೆದು ಹೋಯ್ತು ಬಿಟ್ಟುಬಿಟ್ಟು ಬೇಗ ಅರಮನೆಗೆ ಬಾ. ಅಯ್ಯೋ ಹುಚ್ಚನೆ, ನಾನೆಲ್ಲಾದ್ರೂ ಬರ್ತೀನೇನೋ, ನೀನ್ ಬರದೆ ನಾನು ಹೋಗುವಂತಿಲ್ಲ, ಹಾಗಾಗಬಾರದಪ್ಪ. ನಾನು 14 ವರ್ಷ ವನವಾಸವನ್ನ ಅಣ್ಣ, ಆ 14 ವರ್ಷ ವನವಾಸ ನಾನು ಅನುಭವಿಸ್ತೇನೆ. ನೀನು ಬರದೇ ಇದ್ರೆ ನಾನು ಈ ಸ್ಥಳವನ್ನೇ ಬಿಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ಆಗಲೇ ಚಳುವಳಿ, ನೀ ಬರದೇ ನಾನು ಅಲ್ಲಾಡೋದೇ ಇಲ್ಲ. ಆಗ ರಾಮದೇವರು ಹೇಳ್ತಾರೆ, ನನ್ನ ಮಾತೊಂದನ್ನು ಕೇಳು ಕಂದ, ನಾನೇನಾದರೂ ಹಿಂತಿರುಗಿ ನಾಡಿಗೆ ಬಂದರೆ ತಂದೆಯಾಗಿರುವ ದಶರಥನ ಮಾತನ್ನು ಮೀರಿ ನಡೆದದ್ದಕ್ಕಾಗಿ ನನ್ನ ವಂಶದ 21 ಜನ ನರಕದಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ನಾನು ಬರುವುದಿಲ್ಲ ಎಂದ ಮೇಲೆ ಖಂಡಿತ ಬರುವುದಿಲ್ಲ. ಭರತ ಅಂದ, ನನಗೊಂದು ಮಾತನ್ನು ಕೊಡು. ಏನು? ನಾನಂತೂ ಸಿಂಹಾಸನವನ್ನೇರುವುದಿಲ್ಲ, ರಾಜ್ಯಭಾರವನ್ನು ಮಾಡುವುದಿಲ್ಲ. ನೀನು ನಿನ್ನ ಪಾದಿಕೆಗಳನ್ನೇ ಕೊಟ್ಟದ್ದೇ ಆದರೆ ಈ ಪಾದಿಕೆಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಇದಕ್ಕೆ ಪಟ್ಟವನ್ನು ಕಟ್ಟಿ ಆ ಪಾದಿಕೆಯ ಹೆಸರಿನ ಮೇಲೆ ರಾಜ್ಯಭಾರವನ್ನು ಮಾಡುತ್ತೇನೆ.
ಕೂಡಲೇ ತನ್ನ ಕಾಲಿನಲ್ಲಿ ಹಾಕೊಂಡಿರುವ ಚಿನ್ನದ ಹಾವಿಗೆಯನ್ನು ತೆಗೆದುಕೊಡ್ತಾನೆ. ಚಿನ್ನದ ಹಾವಿಗೆ ಭರತನು ಎರಡು ಪಾದಿಕೆಗಳನ್ನು ತೆಗೆದು ತನ್ನ ತಲೆ ಮೇಲೆ ಇಟ್ಟುಕೊಂಡಂತೆ. ಆ ಪಾದಿಕೆಗಳನ್ನು ತಲೆ ಮೇಲೆ ಇಟ್ಟುಕೊಂಡ್ರೆ ಹೆಂಗಿತ್ತು ಅಂದ್ರೆ ಎರಡು ಕಿರೀಟ ಇಟ್ಕೊಂಡಂಗಿತ್ತಂತೆ. ಯಾವುದಾ ಎರಡು ಕಿರೀಟ ಎಂದರೆ ತಾಯಿಯಾಗಿರುವ ಕೈಗೆ ಮಗನ ತಲೆ ಮೇಲೆ ಒಂದೇ ಒಂದು ಕಿರೀಟ ಇಡಬೇಕು ಅಂತಿದ್ಲು. ಆದರೆ ಭರತ ತನ್ನ ಸ್ವಪ್ರಯತ್ನದಿಂದ ಎರಡು ಕಿರೀಟಗಳನ್ನು ತಲೆ ಮೇಲೆ ಇಟ್ಟುಕೊಂಡ. ಆ ಎರಡು ಕಿರೀಟ ಯಾವುದು ಎಂದ್ರೆ ಇಹಲೋಕದಲ್ಲಿ ಕೀರ್ತಿ ಎಂಬತಕ್ಕಂಥ ಕಿರೀಟ, ಪರಲೋಕದಲ್ಲಿ ಸದ್ಗತಿ ಎಂಬ ಕಿರೀಟ, ಎರಡನ್ನೂ ತನ್ನ ತಲೆ ಮೇಲೆ ಇಟ್ಟುಕೊಂಡ. ರಾಮ ತಮ್ಮನಿಗೆ ಅಭಯವನ್ನು ಕೊಟ್ಟು ನೀನು ಹಿಂತಿರುಗು ಅಂತ ಹೇಳಿ ತಂದೆಗೆ ತರ್ಪಣವನ್ನು ಕೊಟ್ಟು ತಾಯಿಯಂದರಿಗೆ ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ಆಶೀರ್ವಾದವನ್ನು ಪಡೆದು ಸಮಸ್ತ ಸೈನಿಕರನ್ನು ಹಿಂತಿರುಗಿ ಕಳುಹಿಸಿಕೊಟ್ಟಿದ್ದಾನೆ. ಶತಪತ್ರ ದಳನೇತ್ರ ಚಾರುದೀರ್ಯ ಗಾತ್ರನಾಗಿರುವ ಶ್ರೀರಾಮ ಚಿತ್ರಕೂಟದಲ್ಲಿ ವಾಸ ಮಾಡುತ್ತಾ ತನ್ನಿಂದಾಗಿ ಪಾದುಕೆಗಳನ್ನು ಪಡೆದುಕೊಂಡು ಹೋದಂತ ಭರತನನ್ನ ಆಗಾಗ ಆಗಾಗ ಸ್ಮರಣೆಯನ್ನು ಮಾಡುತ್ತಲೇ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದರೊಳಗಾಗಿ ರಾಮ ಲಕ್ಷ್ಮಣನ ಕರೆದ. ತಮ್ಮ, ಈ ಚಿತ್ರಕೂಟದಲ್ಲಿ ನಾನಿನ್ನಿರೋದಕ್ಕೆ ನನ್ನಿಂದ ಆಗೋದಿಲ್ಲ ಕಣೋ. ಕಾರಣವೇನು ಎಂದರೆ ಈ ಆಶ್ರಮವನ್ನೆಲ್ಲ ನೋಡುತ್ತಿರುವಾಗ ಭರತ ಬಂದದ್ದು, ಅವನು ನಿಂತಿದ್ದ ಸ್ಥಳ, ನನ್ನ ತಾಯಿಯಾದ ಕೌಸಲ್ಯಗಿದ್ದ ಸ್ಥಳ, ಸುಮಂತ್ರ ನಿಂತಂತಹ ಸ್ಥಳ, ವಸಿಷ್ಠರಾದ ಗುರುಗಳು ನಿಂತಿದ್ದ ಸ್ಥಳ, ಇವೆಲ್ಲ ಆಗಾಗ ಆಗಾಗ ನನಗೆ ನೆನಪು ಬರುತ್ತಪ್ಪ. ಆದ್ದರಿಂದ ಎಲ್ಲೂ ನಮ್ಮ ಸಮೂಹದಲ್ಲೇ ಇದ್ದಂತಹ ಋಷಿಗಳು ನಮ್ಮನ್ನು ಬಿಟ್ಟು ಹೋದಾಗಾಯ್ತು, ನಾವು ಇರೋದು ಬೇಡ, ನಡಿ ಹೋಗೋಣ. ಲಕ್ಷ್ಮಣ ಮರು ಮಾತಾಡುತ್ತಿರಲಿಲ್ಲವಂತೆ, ನಡಿಯಣ್ಣ ಹೋಗೋಣ. ಮೂರು ಜನಗಳು ಪ್ರಯಾಣವನ್ನು ಮಾಡುತ್ತಿದ್ದಾರೆ. ಹೋಗುವಾಗ ಹೇಗೆ ಕಾಣ್ತಾ ಇದೆ ಅಂದ್ರೆ ಮುಂದೆ ರಾಮ, ಮಧ್ಯದಲ್ಲಿ ಸೀತಾ, ಹಿಂಭಾಗದಲ್ಲಿ ಲಕ್ಷ್ಮಣ, ಎರಡು ಗಂಡಾನೆಗಳ ಮಧ್ಯದಲ್ಲಿ ಒಂದು ಹೆಣ್ಣಾನೆ ತಾನು ನಡೆದಂತೆ ಹೋಗ್ತಾ ಇದೆಯಂತೆ. ಮಾಸಗಳು, ಪಕ್ಷಗಳು, ಮಾಸಗಳು, ಆ ಮಾಸಗಳಿಂದ ವರುಷಗಳೇ ಉರುಳಾಡುತ್ತಿದೆ. ಬರುತ್ತಾ ಬರುತ್ತಾ ಹೋಗುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಬೆಟ್ಟ ಹತ್ರ ಬಂದಂಗಾಯ್ತು. ಸೀತೆ ಬೆದರಿದಳಂತೆ, ಸ್ವಾಮಿ ಇಲ್ಲಿ ನೋಡ್ರಿ, ಯಾವುದೋ ಬೆಟ್ಟ ಬರ್ತಾ ಇದೆ, ಯಾವುದೋ ಬೆಟ್ಟ ಬರ್ತಾ ಇದೆ ಅನ್ನುವಾಗ ಆ ಕರ್ರನೆಯ ಬೆಟ್ಟ ಹತ್ತಿರಕ್ಕೆ ಬಂದಾಗ ರಾಮದೇವರು ತಲೆ ಎತ್ತಿ ನೋಡಿದರೆ ಒಬ್ಬ ಭಯಂಕರನಾದ ರಾಕ್ಷಸ ವಿರಾಧ ಅಂತ. ಅವನ ಕೈನಲ್ಲೊಂದು ಶೂಲ, ಆ ಶೂಲದಲ್ಲಿ ಮೂರು ಮನೆಗಳಿತ್ತಲ್ಲ, ಒಂದು ಮನೆಯಲ್ಲಿ ಒಂದು ಎಂಟು ಜಿಂಕೆ, ಇನ್ನೊಂದು ಮನೆಯಲ್ಲಿ ಒಂದು ಹತ್ತು ಆನೆ, ಇನ್ನೊಂದು ಮನೆಯಲ್ಲಿ ಬೇಕಾದಷ್ಟು ಪ್ರಾಣಿಗಳನ್ನೆಲ್ಲ ಚುಚ್ಚಿಕೊಂಡು ಎತ್ಕೊಂಡ್ಬರ್ತಾ ಇದ್ದಾನೆ. ಅವನು ಇನ್ನೆಷ್ಟು ಆಕಾರ ಇರಬಹುದು ಲೆಕ್ಕ ಹಾಕಿ ಅಂತ ಬಂದ. ಬಂದು ನೋಡಿದ ಕೂಡಲೇ ಆ ರಾಮ ಲಕ್ಷ್ಮಣರನ್ನ ಸೀತೆಯನ್ನು ಕಂಡು ಹೇಳ್ತಾನಂತೆ, ಹೇ ಮನುಷ್ಯ ಪ್ರಾಣಿಗಳೇ, ನನ್ನ ಹೆಸರನ್ನು ಕೇಳಿ ಇಲ್ಲಿ ಸಂಚಾರ ಮಾಡದೇ ಇರೋ ಸ್ಥಳದಲ್ಲಿ ನಿಮಗೆ ಎಷ್ಟು ಅಹಂಕಾರ, ನೋಡಿ ನಿಮ್ಮನ್ನೇನು ಮಾಡ್ತೇನೆ. ಕೂಡಲೇ ಏನು ಮಾಡಿದರಂತೆ, ಆ ಸೀತಾದೇವಿಗೆ ನೆತ್ತಿ ಭುಜದ ಮೇಲೆ ಇಟ್ಕೊಂಡು ಓಡ್ತಾ ಇದ್ದಾನೆ ಈ ರಾಮದೇವರು. ಲಕ್ಷ್ಮಣ ಲಕ್ಷ್ಮಣ ಏನ್ ಮಾಡ್ಲ ನಾನೀಗ, ಅಯ್ಯೋ ಈ ಪಾಪಿ ಸೀತೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನಲ್ಲ, ನಮ್ಮ ಗತಿ ಏನು? ಲಕ್ಷ್ಮಣ ನಗುತ್ತಾನೆ, ಏನಣ್ಣ ನಾಟಕ ಆಡ್ತೀಯ ನೀನು? ಜಗದೇಕ ವೀರನು, ಅಪ್ರತಿಭ ಶೌರ್ಯ ಧುರಂಧರನು, ಶರಮಾತ್ರದಿಂದ ಸಪ್ತಭುವನ ಬ್ರಹ್ಮಾಂಡವನ್ನೇ ತಲ್ಲಣಿಸುವಂತಹ ಪರಾಕ್ರಮಶಾಲಿಯಾದ ರಾಘವ, ಒಬ್ಬ ರಾಕ್ಷಸನಿಗೋಸ್ಕರವಾಗಿ ನೀನು ಹಿಮ್ಮೆಟ್ಟುವುದೇ? ಬಿಡು ಬಾಣವನ್ನ, ನಾಲ್ಕಾರು ಬಾಣವನ್ನೆಳೆದು ಹೊಡೆದಾಗ ಆ ವಿರೋಧನಿಗಿಂತ ಸಾಕಿತು. ಅವನೇನು ಮಾಡ್ದ, ಎಲ್ಲ ಪಾಪಿಗಳೇ ಸುಮ್ಮನಿದ್ದ ನನ್ನನ್ನು ಕೆಣಕ್ತಿದ್ದೀರಾ, ಇವಳನ್ನು ಕೊಂಡೊಯ್ತಿದ್ದೀನಲ್ಲ ಅಂತ ನಿಮ್ಮನ್ನು ಬಿಟ್ಟಿದ್ದೆ, ನೋಡಿ ನಿಮ್ಮನ್ನೇನು ಮಾಡ್ತೇನೆ ಅಂತ ಸೀತೆಯನ್ನು ಕೆಳಗಿಟ್ಟುಬಿಟ್ಟು ರಾಮ ಲಕ್ಷ್ಮಣರಿಬ್ಬರನ್ನು ತನ್ನ ಭುಜದ ಮೇಲೆ ಇಟ್ಕೊಂಡು ಹೊರಟುಬಿಟ್ಟ. ಓಡ್ತಾ ಇದ್ದಾನೆ ರಾಮದೇವರಂದ್ರು, ಲಕ್ಷ್ಮಣ ಇನ್ನೇನು ಮಾಡೋದಪ್ಪ, ನಮ್ಮ ಚಿಕ್ಕ ತಾಯಿಯಾದ ಕೈಕೆ ಅಪೇಕ್ಷೆ ಪಟ್ಟಂತೆ ನಾವು ಕಾಡಿಗೆ ಬಂದ್ವಿ, ಭರತನೇ ಸುಖವಾಗಿ ರಾಜ್ಯಭಾರ ಮಾಡಿಕೊಂಡಿರ್ಲಿ, ಈಗ ನಾವಿಬ್ರು ಹೋದಂಗಾಗುತ್ತಲ್ಲೋ. ಲಕ್ಷ್ಮಣ ಏನು ಮಾಡಿದ, ತನ್ನ ಕೈಯಲ್ಲಿರುವ ಖಡ್ಗವನ್ನೆಳೆದ, ಅಣ್ಣ ಇದು ಸಮಯ, ಏನು ಯೋಚನೆ ಮಾಡ್ತಿದ್ಯಾ, ತೆಗಿ ಖಡ್ಗ. ರಾಮ ಲಕ್ಷ್ಮಣರಿಬ್ಬರು ಖಡ್ಗವನ್ನು ತೆಗೆದು ಅವನ ಎರಡು ತೋಳುಗಳನ್ನು ಕತ್ತರಿಸಿದರು. ಇಂದ್ರನ ವಜ್ರಾಘಾತದಿಂದ ತುಂಡರಿಸಿ ಬಿದ್ದ ಪರ್ವತದೋಪಾದಿಯಲ್ಲಿ ಆ ವಿರಾಧನ ಎರಡು ತೋಳುಗಳು ಕೆಳಗೆ ಬಿತ್ತು. ಆ ತೋಳುಗಳು ಕತ್ತರಿಸಿದ ಕೂಡಲೇ ಈ ವಿರಾಧ ಕೇಳಿದ, ಯಾರು ನೀವು? ಲಕ್ಷ್ಮಣ ಹೇಳ್ತಾನೆ, ದಶರಥನ ಪುತ್ರನಾದ ಶ್ರೀರಾಮ. ಹೌದೇ
ರಾಮನೇ ರಾಮನೇ ಅನ್ನುವದರೊಳಗಾಗಿ ರಾಮದೇವರು ತಮ್ಮ ಪಾದದಿಂದ ಒಂದು ಅವನನ್ನು ಕೆಳಕ್ಕೆ ಕೆಡವಿದರಂತೆ. ಆಗ ವಿರಾಧ ಹೇಳ್ತಾನೆ, ಸ್ವಾಮಿ ಸ್ವಲ್ಪ ನಿಲ್ಲು, ನೀನು ರಾಮನೆಂಬುದು ನನಗೀಗ ತಿಳಿಯಿತು, ನಾನು ಶಾಪಗ್ರಸ್ತ ಸ್ವಾಮಿ, ನನ್ನನ್ನು ನೀವೇನ್ ಮಾಡಿದ್ರು ಸಾಯಲ್ಲ, ನಾನೀಗ ಸಾಯಬೇಕಾದ್ರೆ ಇರುವುದು ಒಂದೇ ಒಂದು ಉಪಾಯ, ದೊಡ್ಡದಾದ ಒಂದು ಹೊಂಡವನ್ನು ತೋಡಿ ಅದರಲ್ಲಿ ನನ್ನನ್ನು ಹಾಕಿ ಮುಚ್ಚಿಬಿಡಿ, ಆಗ ನನ್ನ ಪ್ರಾಣ ಹೊರಟೋಗುತ್ತೆ. ರಾಮದೇವ, ನಾನು ತುಂಬುರ ಎಂಬತಕ್ಕಂತಹ ಗಂಧರ್ವ ಕುಬೇರದಿಂದ ಶಾಪಗ್ರಸ್ತನಾಗಿ ಇಲ್ಲಿಗೆ ಬಂದಿದ್ದೇನೆ. ಆಗ ರಾಮದೇವರ ಆಜ್ಞಾ ಪ್ರಕಾರವಾಗಿ ಮಹಾನುಭಾವನಾದ ಲಕ್ಷ್ಮಣ ದೊಡ್ಡದಾದ ಹೊಂಡವನ್ನು ತೋಡಿ ಬಹು ಪ್ರಯಾಸದಿಂದ ಈ ದೇಹವನ್ನು ಅದರಲ್ಲಿ ಹಾಕಿ ಮಣ್ಣನ್ನು ಮುಚ್ಚಿದರಂತೆ. ಆಗ ಅವನಿಗೆ ದಿವ್ಯವಾದಂತಹ ರೂಪ ಬಂದಿದೆ. ಆ ರೂಪ ಬಂದಾಗ ಮಹಾನುಭಾವನಾದವನು ವಿರಾಧ ನಮಸ್ಕಾರ ಮಾಡಿ, ಸ್ವಾಮಿ ನೀನು ಮುಂದಕ್ಕೆ ಪ್ರಯಾಣವನ್ನು ಮಾಡು, ಅನೇಕ ಜನ ಮುನಿಗಳು ನಿನ್ನ ದರ್ಶನಕ್ಕೋಸ್ಕರವಾಗಿ ಕಾದಿದ್ದಾರೆ ನಡಿ. ರಾಮ ಲಕ್ಷ್ಮಣ ಸೀತೆಯರು ಮುಂದೆ ಬರುತ್ತಿದ್ದಾರೆ. ಆ ಬರುವಾಗ ಎದುರುಗಡೆ ಆಶ್ರಮ ಕಾಣಿಸ್ತಂತೆ. ಇದನ್ನ ನೋಡಿ ಮಹಾನುಭಾವನಾದ ರಾಮದೇವರು ಹೇಳ್ತಾರೆ, ಸೀತಾ ಇದು ಅಗಸ್ತ್ಯ ಭಾತೃವಿನ ಆಶ್ರಮ. ಒಂದು ಸಲ ರಾಕ್ಷಸರೆಲ್ಲ ಪ್ರಾಬಲ್ಯದಿಂದ ದೇವತೆಗಳ ಯುದ್ಧಕ್ಕೆ ಹೋದಾಗ ದೇವೇಂದ್ರ ಅವರನ್ನು ಸಂಹಾರ ಮಾಡಬೇಕು ಅಂತ ಓಡಿಸಿಕೊಂಡು ಬಂದರೆ ಇವರೆಲ್ಲರೂ ಹೋಗಿ ಸಮುದ್ರದಲ್ಲಿ ಸೇರ್ಕೊಂಡ್ಬಿಟ್ರು. ಸಮುದ್ರದ ಒಳಗಡೆ ಅಡಕವಾಗುವುದರೂ ರಾಕ್ಷಸರು ಸಿಕ್ಕಲಿಲ್ಲ. ಆಗ ಇಂದ್ರ ಬಂದು ಅಗಸ್ತ್ಯರನ್ನೇ ಪ್ರಾರ್ಥಿಸಿದ, ಸ್ವಾಮಿ ನಮ್ಮನ್ನು ಕಾಪಾಡಿ ಅಂತ. ಈ ಮಹಾನುಭಾವ ಎಂತಾವನು ಅಂದರೆ ತನ್ನ ತಮ ಪ್ರಭಾವದಿಂದ ಇಡೀ ಸಮುದ್ರವನ್ನೇ ಆಪೋಷಣೆ ತಗೊಂಡ, ಒಂದೇ ಒಂದು ಆಪೋಷಣೆಗೆ. ಆಗ ಅಲ್ಲೊಂದು ಅಡಕವಾಗಿದ್ದ ರಾಕ್ಷಸರ ಸಂಹಾರವನ್ನು ಮಾಡಿ ಲೋಕಕ್ಕೆ ಕಲ್ಯಾಣವನ್ನು ತಂದರಂತೆ ಈ ಮಹಾನುಭಾವರಾದ ಅಗಸ್ತ್ಯರು. ಅವರ ತಮ್ಮಂದಿರ ಆಶ್ರಮ ನಡಿ ಎಂಬುದಾಗಿ ಹೋಗಿ ಅಲ್ಲಿ ಅವರ ಸತ್ಕಾರವನ್ನು ಪಡೆದು ಅವರಿಂದ ಆಶೀರ್ವಾದ ಪಡೆದು ಮುಂದಕ್ಕೆ ಪ್ರಯಾಣ ಮಾಡಬೇಕು ಅಂದಾಗ ಅಂದಿನ ದಿನ ಕಳೆದು ಮಾರನೆಯ ದಿನಕ್ಕೆ ಅವರು ಹೇಳಿಕೊಟ್ಟ ಮಾರ್ಗವನ್ನೇ ಅನುಸರಿಸಿ ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಅಗಸ್ತ್ಯ ಮಹಾಮುನಿಗಳ ಆಶ್ರಮಕ್ಕೆ ಬರುವಾಗ 16,000 ಜನ ಶಿಷ್ಯರಿಂದ ಕುಲಪತಿಯಾಗಿ ಮಹಾನುಭಾವರಾದ ಅಗಸ್ತ್ಯರು ತಮ್ಮ ಆಶ್ರಮದಲ್ಲಿದ್ದರಂತೆ. ರಾಮ ಹೇಳ್ತಾನೆ, ಲಕ್ಷ್ಮಣ ಹೋಗಿ ಆ ಮಹಾಮುನಿಗಳಿಗೆ ಹೇಳಪ್ಪ, ಹೀಗೆ ಅಯೋಧ್ಯಾ ನಗರದಿಂದ ರಾಮ ಬಂದಿದ್ದಾನೆ ಅಂತ ಹೇಳಯ್ಯ. ಲಕ್ಷ್ಮಣ ಬಂದಿದ್ದೆ ಶಿಷ್ಯರಿಗೆ ಹೇಳಿದರಂತೆ. ಆ ಶಿಷ್ಯರು ಓಡಿ ಬಂದಿದ್ದೆ ಒಳಗಡೆ ಕುಳಿತಿರ್ತಕ್ಕಂಥ ಮಹಾನುಭಾವರಾದ ಅಗಸ್ತ್ಯ ಮಹಾಮುನಿಗಳಿಗೆ ಅರ್ಪಣೆ ಮಾಡಿಕೊಂಡಾಗ ಆ ಅಗಸ್ತ್ಯರು ಶಿಷ್ಯರಿಂದೊಳಗೂಡಿಯಿಂದ ಬರುತ್ತಿದ್ದಾರೆ. ರಾಮ ನಿನಗೆ ಸ್ವಾಗತವಪ್ಪ, ದಯಮಾಡಿಸಯ್ಯ ರಾಘವ, ದಯಮಾಡಿಸು, ನೀನು ಬರದೆ ನಿನ್ನ ಸಂದರ್ಶನವನ್ನು ಕಾಣಬೇಕು ಎಂಬುದಾಗಿ ಕಾದಿದ್ದೇವಾದ್ದರಿಂದ ಬಾ ದಯಮಾಡಿಸು ಎಂಬುದಾಗಿ ಅವರಿಗೆ ಸ್ವಾಗತವನ್ನು ಬಯಸಿದರಂತೆ. ರಾಮದೇವರು ಬಂದರೆ ಅವರಿಗೆ ಉಚಿತವಾದ ರೀತಿಯಲ್ಲಿ ಅಲ್ಲಿ ಇರಿಸಿದ್ದಾರೆ. ಅದಾದ ಮಾರನೇ ದಿವಸವೇ ಮಹಾನುಭಾವನಾಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳು ರಾಮದೇವರಿಗೆ ವೈಷ್ಣವ ಧನಸ್ಸನ್ನು ಅಕ್ಷಯ ತೋಣೀರ ಬಾಣಗಳನ್ನು ಬಂಗಾರ ನವರತ್ನ ಖಚಿತವಾಗಿರ್ತಕ್ಕಂಥ ಒಂದು ಖಡ್ಗವನ್ನು ಕೊಟ್ಟನಂತೆ. ಆ ಖಡ್ಗವನ್ನು ತೆಗೆದುಕೊಂಡು ಕೇಳಿದಾಗ ಅಗಸ್ತ್ಯರು ಹೇಳ್ತಾರಪ್ಪ, ಇದು ವಿಶ್ವಕರ್ಮನಿಂದ ನಿರ್ಮಿತವಾದ ಖಡ್ಗ, ಇದನ್ನ ಮಹಾವಿಷ್ಣು ಕೈಯಲ್ಲಿ ಹಿಡಿದು ರಾಕ್ಷಸರನ್ನು ಸಂಹಾರ ಮಾಡಿದ್ದನಾದ ಕಾರಣ ಆ ಮಹಾವಿಷ್ಣುವಿನ ಅಮೃತದಲ್ಲೇ ಅವತಾರವಾಗಿರುವ ನಿನಗೆ ಇದನ್ನು ದಯಪಾಲಿಸುತ್ತಿದ್ದೇನೆ, ಸ್ವೀಕರಿಸು. ಈ ವೈಷ್ಣವ ಧನಸ್ಸಿನಿಂದ ಅನೇಕ ಜನ ಮಹನೀಯರಾಗಿರ್ತಕ್ಕಂಥ ಅವರನ್ನು ಉದ್ಧಾರ ಮಾಡುವುದಕ್ಕೆ ರಾಕ್ಷಸರ ಸಂಹಾರಕ್ಕೆ ಕಾರಣವಾಗುತ್ತಾದ್ದರಿಂದ ಇದನ್ನು ನೀನು ಸ್ವೀಕರಿಸು. ರಾಮ ಕೇಳಿದ ಗುರುಗಳೇ ಒಂದು ಪ್ರಾರ್ಥನೆ ಏನು? ಕಳೆಯಿತು ಇಂದಿಗೆ ದಶ ವರುಷ. ಗುರುಗಳೇ, ನಿಮ್ಮ ಆಶ್ರಮಕ್ಕೆ ನಾನು ಬಂದು ಸೇರಿದ ಮೇಲೆ ಅನೇಕ ಮುನಿಗಳ ಸಂದರ್ಶನ, ಅನೇಕ ಪುಣ್ಯ ನದಿ ತೀರ ಸ್ನಾನ, ವಾಸ ಮಾಡಿ ಇಲ್ಲಿಗೆ ಬಂದರೆ ನನಗೆ 10 ಕಳೆದು ಹೋಯಿತು ಈ ವನವಾಸ, ಯಾವ ತೊಂದರೆಯೂ ಇಲ್ಲ. ಇನ್ನು ನಾನು ಕಳೆಯಬೇಕಾಗಿರುವ 4 ವನವಾಸ ಕಳಿಬೇಕು ಗುರುಗಳೇ. ಈ 4 ವನವಾಸ ನಾನು ಮಾಡಬೇಕಾದ ಯೋಗ್ಯವಾದ ಸ್ಥಳ ಯಾವುದಾದ್ರೂ ನನಗೊಂದು ಹೇಳಿಬಿಟ್ರೆ ನಾನು ಅಲ್ಲಿ ಹೋಗಿ ಸುಖವಾಗಿ ವಾಸ ಮಾಡಿಬಿಡ್ತೇನೆ, ನಿಮ್ಮ ಹೆಸರು ಹೇಳಿಕೊಂಡು ಅಲ್ಲಿ ವಾಸ ಮಾಡಿ ನಾಡಿಗೆ ಹಿಂತಿರುಗ್ತೇನೆ. ಆಗ ಅಗಸ್ತ್ಯರು ಒಂದು ಸಲ ಕಣ್ಣನ್ನು ಮುಚ್ಚಿ ಹಾಗೆ ತೆಳೆದು, ರಾಮ ಏನು ಸ್ವಾಮಿ? ರಾಮ, ನೀನು ಇಲ್ಲಿಂದ ಮುಂದಕ್ಕೆ ಹೋದರೆ ಅನೇಕ ವಿಧವಾಗಿರತಕ್ಕಂಥ ಕಂದಮೂಲಾದಿ ಫಲಗಳೆಲ್ಲವನ್ನೂ ಇರತಕ್ಕಂಥ ವನ ಪ್ರದೇಶ, ನೀನು ಹೀಗೆ ಪಶ್ಚಿಮಕ್ಕೆ ಹೋಗಿ ಆನಂತರ ಅದನ್ನು ಉತ್ತರಕ್ಕೆ ತಿರುಗಿದರೆ ಬೆಟ್ಟ ಗುಡ್ಡಗಳನ್ನು ದಾಟಿದರೆ ಅನೇಕ ವಿಧವಾದ ಸರೋವರಗಳನ್ನು ದಾಟಿ ಮುಂದಕ್ಕೆ ಹೋದರೆ ಅಲ್ಲಿ ನಿನಗೆ ದೊರಕುವ ಸ್ಥಳವೇ ಪಂಚವಟಿ. ಪಂಚವಟಿ ಎಂದರೆ ಏನು? ವಟಿ ಎಂದರೆ ಆಲದ ವೃಕ್ಷ,
ಐದು ಆಲದ ವೃಕ್ಷಗಳು ಏಕವಾಗಿ ಗುಂಪಾಗಿ ಸೇರಿ ಅಲ್ಲಿ ವಾಸ ಮಾಡತಕ್ಕಂತಹ ಜನಗಳಿಗೆ ಯಾವ ವಿಧವಾದ ತೊಂದರೆಯನ್ನು ಕೊಡದೆ ಸಂರಕ್ಷಣೆ ಮಾಡುವ ಸ್ಥಳವಾದ್ದರಿಂದ ನೀನಲ್ಲಿ ಹೋಗಿ ವಾಸ ಮಾಡು, ನಿನಗೆ ಯೋಗ್ಯವಾಗಿದೆ. ಪಕ್ಕದಲ್ಲೇ ಹರಿಯುತ್ತಿದ್ದಾರೆ ಗೋದಾವರಿ, ಆ ಗೋದಾವರಿ ನಿನ್ನ ಪ್ರೀತಿಯಿಂದ ಕಾಪಾಡ್ತಾಳಯ್ಯ. ರಾಮದೇವರು ಅಗಸ್ತ್ಯರಿಗೆ ನಮಸ್ಕಾರ ಮಾಡಿ ತಮ್ಮನಿಂದೊಡಗೂಡಿ ಮುಂದಕ್ಕೆ ಹೊರಟರಂತೆ. ಅನೇಕ ವಿಧವಾಗಿರತಕ್ಕಂತಹ ವರಗಳನ್ನೆಲ್ಲವನ್ನು ಸಂಚಾರ ಮಾಡುತ್ತಾ ಅಲ್ಲಲ್ಲಿ ಕಂಡ ಅನೇಕ ಜನ ಮುನಿಗಳಿಗೆ ನಮಸ್ಕರಿಸುತ್ತಾ ಪುಣ್ಯನದಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡುತ್ತಾ ಕಂದ ಮೂಲ ಫಲಾದಿಗಳನ್ನು ಸೇವಿಸುತ್ತಾ ತಾನು ಅರಸ ಎಂಬುದನ್ನೇ ಮರೆತು ಬಹುದೂರದಲ್ಲಿ ಬಂದು ಅವರು ಹೇಳಿರತಕ್ಕಂಥ ಸ್ಥಳವನ್ನು ಕಂಡುಹಿಡಿದನಂತೆ ಪಂಚವಟಿಯನ್ನ. ಲಕ್ಷ್ಮಣ, ಅಣ್ಣ, ಈ ಸ್ಥಳ ಬಹಳ ಯೋಗ್ಯವಾಗಿದೆ ಕಣ. ನಿನಗೊಂದು ಮಾತು ಹೇಳಿದೆ, ಏನಪ್ಪ ಇಲ್ಲಿ ನಿನ್ನ ಮನಸ್ಸಿಗೆ ಬೇಕಾದ ಜಾಗದಲ್ಲೊಂದು ಆಶ್ರಮ ಕಟ್ಟಿಬಿಡು. ಹಾಗಂದ ಕೂಡಲೇ ಲಕ್ಷ್ಮಣನ ಕಣ್ಣಲ್ಲಿ ದಳ ದಳ ದಳದ ನೀರು ಬಂತು. ರಾಮದೇವ್ ನೋಡಿದ್ರು, ಯಾಕಪ್ಪ ಯಾಕೋ ಲಕ್ಷ್ಮಣ, ಅಣ್ಣ ಎಂದಾದರೂ ನಾನು ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನಾದರೂ ಮಾಡಿದ್ದೇನೆ ಅಣ್ಣ? ಅಣ್ಣ ಒಂದೊಂದು ಸಲ ನಮ್ಮ ಚಿಕ್ಕ ತಾಯಿ ಕೈಕೆ ಮೇಲೆ ನನಗೆ ಸಿಟ್ಟು ಬಂದ್ಬಿಡ್ತದೆ ಕಣ. ಯಾಕಪ್ಪ ಸಿಟ್ಟು? ಅಲ್ಲ ಹೋಗಿ ಹೋಗಿ ಹದಿನಾಲ್ಕೇ ವರ್ಷ ಕೇಳಿದ್ಲಲ್ಲ ವನವಾಸ, 100 ವರ್ಷ ಕೇಳಬಾರ್ದಾಗಿತ್ತ? ಯಾಕೋ 8 ವರ್ಷನೂ ನಿನ್ ಸೇವೆ ಮಾಡ್ಬೋದಾಗಿತ್ತಲ್ಲಣ್ಣ ನಾನು. ರಾಮದೇವರು ಕೈ ಹಿಡಿದು ಹೇಳ್ತಾರೆ, ತಮ್ಮ ಈಗೇನಾಗ್ಬೇಕು ಅಣ್ಣ? ನೀನಂದಲ್ಲ ನಿನಗಿಷ್ಟ ಬಂದಾಗ್ದಲ್ಲ ಆಶ್ರಮ ಕಟ್ಟು ಅಂತ. ನನ್ನಿಷ್ಟ ಎಂಬುದಿಷ್ಟು ಇಲ್ಲ ನನ್ನಣ್ಣ. ಜಗದೊಡೆಯನಾದ ರಾಮ ನೀನು ಹೇಗೆ ಹೇಳ್ತೀಯೋ ಹಾಗೆ ಬಾಳೋದೊಂದೇ ನನ್ನ ಕೆಲಸ. ಹೌದಾ? ಹಾಗಾದ್ರೆ ಬಾ ಎಂದು ಕೈ ಹಿಡಿದು ಕರ ತಂದಿದ್ದೆ. ಅಲ್ಲೆಲ್ಲ ಸುತ್ತಾಡಿ ಮೆಟ್ಟುಗುಡ್ಡಗಳಿಲ್ಲದೆ ಹಳ್ಳಕೊಳ್ಳಗಳಿಲ್ಲದೆ ಸಮವಾದ ಸ್ಥಳವಾಗಿ ನೆರಳಿನಿಂದ ಕೂಡಿದ್ದಾಗಿ ಹತ್ತಿರದಲ್ಲೇ ಗೋದಾವರಿಗೆ ಸಮೀಪವಾಗಿದ್ದುಕೊಂಡು ಮುನಿಗಳು ಬಂದರೆ ಅವರನ್ನು ಸತ್ಕರಿಸಲು ಬೇಕಾದ ಫಲಗಳು ದೊರೆಯುವಂತಹ ಸ್ಥಳವನ್ನು ನೋಡಿ ಲಕ್ಷ್ಮಣ, ಇಲ್ಲಿ ನೀನೊಂದು ಆಶ್ರಮವನ್ನು ನಿರ್ಮಾಣ ಮಾಡು. ಲಕ್ಷ್ಮಣ ಅಂದ ಅಷ್ಟು ಹೇಳಿದ್ ಹಾಕಣ್ಣಸು, ನೀನಷ್ಟೇ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡಿ. ರಾಮ ಸೀತೆಯರು ಒಂದು ಕಡೆಯನ್ನು ಕುಳಿತುಕೊಂಡು ಯಾವುದೋ ವಿನೋದವಾದ ವಿಚಾರಗಳನ್ನು ಮಾತನಾಡಿಕೊಳ್ಳುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದರೆ ಲಕ್ಷ್ಮಣದ ಆಶ್ರಮವು ನಿರ್ಮಾಣ ಮಾಡಲು ಪ್ರಾರಂಭಿಸಿದನಂತೆ. ಆಶ್ರಮದ ನಿರ್ಮಾಣದ ಕ್ರಮ ಹೇಗಿದೆ ಎಂದರೆ, ರಾಮ ಸೀತೆಯರು ಕೂರುವುದಕ್ಕೊಂದೆಡೆ, ಸಂತೋಷದಲ್ಲಿ ಕಾಲವಂ ಕಳೆವ ಪುರಾಣ ಶ್ರವಣಾದಿಗಳನ್ನು ಕೇಳುವುದಕ್ಕೊಂದೆಡೆ, ಬೆಳಗಾಯಿತೆಂದೊಡನೆ ಗೋದಾವರಿಯ ತೀರದಲ್ಲಿ ಮಿಂದು ಬಂದ ರಾಘವನು ತನ್ನ ಕುಲಕೊಡೆಯನೆಂದರಿಸಿದ ಸೂರ್ಯನಂ ಪೂಜಿಸುವುದಕ್ಕೆ ಪೂಜಾಗ್ರಹ ಒಂದೆಡೆ, ಸೀತೆಯು ಅನುನಯದಿಂದ ಅವರಿಗೆಲ್ಲರಿಗೂ ಬೇಕಾದ ಪಕ್ವವನ್ನು ಮಾಡಿರಲು ಪಾಕಶಾಲೆ ಒಂದು ಕಡೆ, ವಾಸ್ತವೀ ಪುರುಷನನ್ನು ನಿರ್ಮಾಣ ಮಾಡಿ ಬಾಗಿಲಲ್ಲಿ ಸುಶ್ರಾತ್ಯದಿಂದ ಯಾವ ವಿಧವಾದ ತೊಂದರೆ ಇಲ್ಲದಂತೆ ಕಟ್ಟಲೊಂದು ಕಡೆ, ಎತ್ತರವಾದ ಆ ಸ್ಥಳದಿಂದ ಮೆಟ್ಟಲಿಳಿದು ಕೆಳಗೆ ಬಂದರೆ ಅಲ್ಲಿ ಕೂರು ವಿಶ್ರಾಂತಿಯಲ್ಲಿ ಕೂರುವುದಕ್ಕಾಗಿ ಒಂದು ಎಡೆ. ಈ ರೀತಿ ನಿರ್ಮಾಣ ಮಾಡಿದನು ಒಳ್ಳೆ ಇಂಜಿನಿಯರ್. ನಾವು ಕಟ್ತೀವಲ್ಲ ಈಗ ಅಂದ್ರೆ ಕೆಲವು ಪುಣ್ಯಾತ್ಮರು ಬೇಕಾದ್ರೆ ಇಷ್ಟಿಗೆ ಕಟ್ಕೊಂಡಿರ್ತಾರೆ. ನಾವೇನು ಮಾಡಬೇಕು ಅಂತಂದ್ರೆ ಒಂದರಲ್ಲೇ ಬೋರ್ಡ್ ಹಾಕೊಂಡ್ಬಿಡ್ಬೇಕು. ಅಷ್ಟಾಗಿ ಇದೇ ಅಡಿಗೆ ಮನೆ, ಇದೇ ಹಾಲು, ಗೆರೆಗಳು ಹಾಕೊಂಡ್ಬಿಡೋದು ಅಷ್ಟೇ. ಬರ್ತಾ 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 ಮನುಷ್ಯರ ಬುದ್ಧಿ ಎಷ್ಟು ನವೀನವಾಗ್ತಾ ಇದೆ ಅಂದ್ರೆ ಹಳೆ ಕಾಲದಷ್ಟು ನಿಧಾನ ಇಲ್ಲ. ಆತರ ಮಾವಿನ ಹಣ್ಣು ಬೇಕು ಅಂದ್ರೆ ಆ ಮಾವಿನ ಕಾಯಿಯನ್ನು ನಟ್ಟು ಕೂಡಲೇ ಅದು ಬರ್ರ ಅಂತ ಮರವಾಗಬೇಕು, ಥಟ್ ಅಂತ ಹಣ್ಣು ಕೊಟ್ಟು ಬಿಡಬೇಕು. ಹಂಗಿದ್ರೆ ನೋಡ್ರಿ ಒಬ್ಬೊಬ್ರು 50-50 ಮರ ಬೇಕಾದ್ರೆ ನಡುತ್ತಾರೆ. ಅದು ಯಾವುದೋ ಕಾಲಕ್ಕೆ ಹಣ್ಣು ಕೊಡೋದು ಒಂದು ಸಾರಿ ಸುಮ್ಮನೆ ಕೂತ್ಕೋಪ್ಪ ಮಾರ್ಕೆಟ್ಗೆ ಹೋಗಿ ಒಂದು 8 ಆಣೆ ಕೊಟ್ಟರೆ ತಿಂದ್ರಾಯ್ತು ಸುಮ್ಮನೆ ಕೂತ್ಕೋ ಅನ್ನೋ ಹಂಗಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಆಶ್ರಮ ನಿರ್ಮಾಣವಾಯಿತು. ಮಹಾನುಭಾವನಾಗಿರ್ತಕ್ಕಂಥ ಲಕ್ಷ್ಮಣ ಅನೇಕ ವಿಧವಾದ ಬಿದುರುಗಳನ್ನೆಲ್ಲವನ್ನು ತಂದು ಲಾವಂಕಿಯ ಬಳ್ಳಿಯಿಂದ ಅದನ್ನು ಬಿಗಿದು ಮಣ್ಣಿನಿಂದ ಗೋಡೆಗಳನ್ನು ಕಟ್ಟಿದಂತೆ ಕಟ್ಟಿ ಮೇಲೆಲ್ಲ ಹುಲ್ಲು ಗರಿಕೆಗಳನ್ನೆಲ್ಲ ಹಾಸಿ ಯಾವ ವಿಧವಾದ ತೊಂದರೆಯೂ ಗಾಳಿಗೂ ಮಳೆಗೂ ವ್ಯತ್ಯಾಸವೇ ಬಾರದೇ ಇರುವ ತರದಲ್ಲಿ ಸುಂದರವಾದ ಆಶ್ರಮವನ್ನು ನಿರ್ಮಾಣ ಮಾಡಿದ. ಅಣ್ಣ ರಾಮದೇವರು ಬಂದ್ರೆ ಏನಪ್ಪ ಅಣ್ಣ ಸ್ವಲ್ಪ ಆಶ್ರಮ ನೋಡೋ. ಆಶ್ರಮವನ್ನೆಲ್ಲ ನೋಡಿ ಬಂದಂತ ರಾಮದೇವರು ಆ ತಮ್ಮನಾದ ಲಕ್ಷ್ಮಣನನ್ನು ಹೀಗಂದ್ರಂತೆ, ತಮ್ಮ
ಇವೆಲ್ಲ ಹೇಳೋಕೆ ಒಂಥರ ಚಂದ. ತಮ್ಮ ಅಂದ್ರೆ ಲಕ್ಷ್ಮಣ ಭಯದಿಂದ ಅಣ್ಣನ ಹತ್ರಕ್ಕೆ ಹೋದರೆ ಅಣ್ಣ ತನ್ನೆರಡು ಕೈಗಳಿಂದ ಲಕ್ಷ್ಮಣನನ್ನು ಬಾಚಿ ತಬ್ಬಿಕೊಂಡ. ತಬ್ಬಿ ಹೇಳ್ತಾನೆ, ಅಪ್ಪ ಈ ದಿನ ಎಂತ ಕೆಲಸ ಮಾಡಿದ್ಯಾ ಅಂದ್ರೆ ಜನಕನೆನ್ನವನು ಎನ್ನ ಬರೆದು ಹೋದನೆಂಬ ಚಿಂತೆಯ ನೀ ಕಳೆದೆ. ಲಕ್ಷ್ಮಣನನ್ನು ತಬ್ಬಿ ಅಂಡ ಹೇಳ್ತಾನೆ, ಅಪ್ಪ ನೀನು ಮಾಡಿರುವ ಈ ಉಪಕಾರವನ್ನು ನಾನು ಮರೆಯುವಂತೆಯೇ ಇಲ್ಲ ಕಣೋ. ನನ್ನ ತಂದೆ ದಶರಥ ಮಹಾರಾಜ ನನ್ನನ್ನು ಹೇಗೆ ಕಾಪಾಡುತ್ತಿದ್ನೋ, ನನ್ನ ಮಗ ಎಂಬ ಮಮತೆಯಲ್ಲಿ ಹೇಗೆ ಕಾಪಾಡುತ್ತಿದ್ನೋ ಅಷ್ಟೇ ಪ್ರೀತಿಯಿಂದ ನೀನು ನನ್ನನ್ನು ಕಾಪಾಡುತ್ತಿದ್ದೀಯಾ ಎಂದರೆ ನನ್ನ ತಂದೆ ನನ್ನಲ್ಲಿ ಬಿಟ್ಟು ಹೋದ ಎಂಬತಕ್ಕಂಥ ಕೊರತೆ ನನ್ನಿಂದ ದೂರವಾಗಿದೆ. ಹಾಗನ್ನುವಾಗ ಮರದ ಮೇಲಿಂದ ಒಂದು ಪಕ್ಷಿ ರಾಮ ತಿರುಗಿ ನೋಡುದು, ಯಾರು ನೀನು? ಅಯ್ಯ ನಾನೇ ಜಟಾಯು, ನಿನ್ನ ತಂದೆಯಾಗಿರ್ತಕ್ಕಂಥ ದಶರಥನ ಮಿತ್ರ. ನೀನು ಹೊರಟ ಬದಲುಕೊಂಡು ನಿನ್ನನ್ನು ಹಿಂಬಾಲಿಸಿಕೊಂಡೇ ಬರ್ತಿದ್ದೇನೆ. ನೀವು ದಶರಥನ ಪುತ್ರನು ಎಂದು ತಿಳಿದ ಮೇಲೆ ಇಲ್ಲಿ ನೀವೆಲ್ಲಾದರೂ ಬೇಟೆ ಗೀಟೆಗೆ ಹೋಗಿರ್ತೀರಲ್ಲ, ಆ ಸಂದರ್ಭದಲ್ಲಿ ನಾನು ಇಲ್ಲೇ ಇದ್ದುಕೊಂಡು ಸೀತಾಮಾತೆಯ ಸಂರಕ್ಷಣೆಯನ್ನು ಮಾಡುತ್ತಿರ್ತೇನೆ. ಇದು ನಾನೊಬ್ಬ ನಿನ್ನ ಜೊತೆಯಲ್ಲಿದ್ದೇನೆ. ಆಗ ರಾಮದೇವರು ಹೇಳ್ತಾರೆ, ನಿಜ ಲಕ್ಷ್ಮಣ ನೀನಂದಿದ್ದು. ರಾಮ ಕೇಳಿದ, ಏನಣ್ಣ? ಅಲ್ಲ ನಮ್ಮ ಚಿಕ್ಕಮ್ಮ 14 ವರ್ಷ ಕೇಳೋ ಬದಲು 100 ವರ್ಷ ಕೇಳಿದ್ರು ಚೆನ್ನಾಗಿತ್ತು ಕಣ. ಯಾಕಣ್ಣ? ನನ್ನ ತಂದೆಯ ಮಿತ್ರರಾಗಿರುವ ಜಟಾಯು ನನ್ನ ತಂದೆಯ ಸ್ವರೂಪದಲ್ಲೇ ಕಾಪಾಡಬಹುದಾಗಿರ್ತಕ್ಕಂಥ ನನ್ನ ತಮ್ಮ ಸಹಧರ್ಮಿಣಿ ಎನಿಸಿಕೊಂಡು ಸರ್ವದಾ ನನ್ನ ನೆರಳಿನಂತೆ ಆಶ್ರಯಿಸಿ ಬರುತ್ತಿರುವ ಸೀತೆ, ಇಂತಹ ಪರ್ಣ್ಯಾಶ್ರಮ ಮತ್ತು ಸಾಧು ಸಂತರ ಸಮಾಗಮ, ಇಷ್ಟಿದ್ದ ಮೇಲೆ ನನಗೆ ಏನು ಕೊರತೆ ಇರಲಿಲ್ಲ. ಬೇಗ ವನವಾಸ ಮುಗೀತಾ ಇದೆಯಲ್ಲ ಅಂತ ದುಃಖ. ಕಾಲ ಕಳೆಯುತ್ತಿದೆ. ಮಹಾನುಭಾವರಾಗಿರ್ತಕ್ಕಂಥ ಈ ರಾಮ ಲಕ್ಷ್ಮಣರು ವಾಸ ಮಾಡ್ತಾ ಇದ್ದಾರೆ. ಕಳೆದೊಂದು ದಿನ ಮಾರನೆಯ ದಿನ ನದಿ ತೀರಕ್ಕೆ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಲಕ್ಷ್ಮಣ ಮಂಕಾಗಿ ನಿಂತಿದ್ದ. ರಾಮದೇವರು ಕೇಳಿದ್ರು, ಯಾಕಪ್ಪ ಲಕ್ಷ್ಮಣ ಏನು ಊರ್ ಜ್ಞಾಪಕ ಬಂತ? ನಿನ್ನ ಹೆಂಡತಿ ಊರ್ ಬಿಳೆ ಜ್ಞಾಪಕಕ್ಕೆ ಬಂದಳೆ. ಊರ್ ಮಳೆ ನೆನಪಿಗೆ ಬರಲಿಲ್ಲ, ಮತ್ತಿನ್ಯಾರು ನೆನಪಿಗೆ ಬಂದ್ರು? ಅಣ್ಣ ಭರತ ನೆನಪಿಗೆ ಬಂದ್ಬಿಟ್ಟ ಕಣ. ಅಣ್ಣ ನಂದಿ ಗ್ರಾಮದಲ್ಲಿ ವಾಸವಾಗಿರುವ ಭರತ ಪ್ರಾತಃ ಕಾಲದಲ್ಲಿ ಎದ್ದು ಸರಿಯೂ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಸ್ನಾನಕ್ಕಾಗಿ ಬರುವ ಜನರೆಲ್ಲರೂ ಇವನೇ ನೋಡು ಭರತ, ರಾಮನ ಕಾಡು ಕಳಿಸ್ತವನು ಇವನೇ, ರಾಮನ ಕಾಡು ಕಳಿಸ್ತವನು ಇವನೇ ಅಂತ ಬೆರಳಿಟ್ಟು ತೋರುತ್ತಾರೆ ಅಂತ ಹೇಳಿ, ಈ ಚಳಿಗಾಲದಲ್ಲಿ ಭರತ ರಾತ್ರಿ ವೇಳೆಯಲ್ಲೇ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾನೆ, ಆ ನೆಲದ ಮೇಲೆ ಮಲಗಿರ್ತಾನೆ, ಹಣ್ಣು ಹಂಪಲಗಳಿಲ್ಲದೆ ಗೆಡ್ಡೆ ಗೆಣಸುಗಳನ್ನು ತಿಂತಾನೆ. ಇಂಥ ಕಷ್ಟದಲ್ಲಿ ಆ ಭರತ ಹೇಗೆ ಕಾಲ ಕಳೀತಾ ಇದ್ದಾನೋ, ಈ ಚಳಿಗಾಲದಲ್ಲೂ ಕೂಡ ಅವನು ರಾತ್ರಿ ವೇಳೆಯಲ್ಲಿ ಜನಗಳಿಗಾಗಿ ಭಯಪಟ್ಟು ನದಿ ತೀರದ ಸ್ನಾನ ಮಾಡಿ ಬರ್ತಾನಲ್ಲ ಅಂತ ಅವನ ನೆನಪು ಬಂದ್ಬಿಡ್ತಾನ ನನಗೆ, ಅದಕ್ಕಾಗಿ ಕಣ್ಣೀರು ಬಂತು. ರಾಮದೇವರು ತಮ್ಮನಂತೆ ಹೇಳ್ತಾರೆ, ಹೌದು ತಮ್ಮ ನನಗೂ ಅವನ ನೆನಪೇ ಬರ್ತಾ ಇದೆ, ಜಾಗೃತಿಯಾಗಿ ಹೋಗಿ ಅವನನ್ನು ನೋಡಿಬಿಡೋಣ, ಶಿವನು ನಮ್ಮ ವನವಾಸವನ್ನು ಬೇಗ ಕಳಿಸಲಿ. ಬಂದು ನದಿಯ ತೀರದಲ್ಲಿ ಕಾಲವನ್ನು ಸ್ನಾನಾದಿಮಗಳನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಒಂದು ದಿನ ಸೀತಾರಾಮರು ಸಂತೋಷದಿಂದ ಮಾತನಾಡ್ತಾ ಇರೋ ಬಳಗ ಗಡ 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 ಗಡದ ಸದ್ದನ್ನು ಮಾಡಿಕೊಂಡು ಗಗನ ಮಾರ್ಗದಲ್ಲಿ ಬರ್ತಾ ಇದ್ದಾನೆ. ಮಹಾನುಭಾವರಾಗಿ ಎನಿಸಿಕೊಂಡಂತ ರಾವಣನ ತಂಗಿಯಾಗಿರುವ ಶೂರ್ಪನಖ ಕೆಳಗಿಳಿದು ನೋಡುವಾಗ ಆಶ್ರಮದಲ್ಲಿರಬಹುದಾದ ರಾಮ ಲಕ್ಷ್ಮಣರನ್ನು ಕಂಡನಂತೆ. ಆ ರಾಮನ ರೂಪವನ್ನು ನೋಡಿ ಈ ರಾಕ್ಷಸಿಯೂ ಮೋಹಗೊಂಡಿದ್ದಾಳೆ. ರಾಮಾಯಣಕ್ಕೆ ಬಲು ಮುಖ್ಯವಾದ ಘಟ್ಟ ಇದೆ. ಈ ರಾಕ್ಷಸಿಯು ವ್ಯಾಮೋಹಿತಳಾಗಿ ನೇರವಾಗಿ ರಾಮನ ಹತ್ರಕ್ಕೆ ಬಂದನಂತೆ. ರಾಮನ ಹತ್ರಕ್ಕೆ ಬಂದ ಕೂಡಲೇ ರಾಮ ಕೇಳಿದ, ಯಾರಮ್ಮ ನೀನು?
ನಾನು ಶೂರ್ಪನಖಿ. ಜನಸ್ಥಾನದಲ್ಲಿರಬಹುದಾದಂತಹ ಕರಧೂಷಣಾದಿಗಳು ನನ್ನ ಅಣ್ಣಂದಿರು. ನಾನು ರಾವಣನಿಗೆ ತಂಗಿ. ನಮ್ಮ ತಂದೆಯಾದ ವಿಶ್ವವಸು, ತಾಯಿ ಕೈಕಸಿ, ಜ್ಯೇಷ್ಠನೇ ನನ್ನಣ್ಣನಾದ ರಾವಣ, ಪೌಲಸ್ತ್ಯ ವಂಶವೇ ನಮ್ಮ ವಂಶ, ಎರಡನೆಯವನೇ ಜಗತ್ತನ್ನೆಲ್ಲ ನುಂಗಬಹುದಾದ ಕುಂಭಕರ್ಣ, ಮೂರನೆಯವನು ರಾಕ್ಷಸ ಸ್ವಭಾವವಲ್ಲದೆ ಇರತಕ್ಕಂಥ ಅಸಮಾನ ರೂಪ ಸದೃಶನು, ಅಸಮಾನ ಸದ್ವಿವೇಕಶಾಲಿಯಾಗಿರ್ತಕ್ಕಂಥ ವಿಭೀಷಣ, ನಾಲ್ಕನೆಯವಳು ನಾನೇ ಶೂರ್ಪನಖ. ಈ ಜನಸ್ಥಾನದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ನೀನು ಯಾರು? ರಾಮದೇವರು ಹೇಳಿದರು, ನನ್ನನ್ನು ರಾಮ ಎಂದು ಕರೆಯುತ್ತಾರೆ. ನಾನು ದಶರಥನ ಪುತ್ರ. ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ನಾನು ಈ 14 ವರ್ಷ ವನವಾಸಕ್ಕಾಗಿ ಬಂದಿದ್ದೇನೆ. ಇವಳು ನನ್ನ ಹೆಂಡತಿ ಸೀತೆ. ಇವಳ ನಿನ್ನ ಹೆಂಡತಿ ಕೋತಿ ಇದ್ದಂಗಿದ್ದಾಳೆ. ಈ ಅಮ್ಮ ಬಹಳ ಸುಂದರವಾಗಿದ್ದಾಳೆ ನೋಡಿ. ನಿನ್ನಂಥ ರೂಪ ಲಾವಣ್ಯವಂತನಿಗೆ ಇವಳ ಹೆಂಡತಿ. ಅವಳ ಮುಖ ನೋಡು, ಅವಳು ನಿಂತಿರುವ ರೀತಿ ನೋಡು. ರಾಮ ಬಿಡು ಬಿಡು, ಇಂತಹ ನೋಡಲು ಅಸಖ್ಯವಾಗಿರಬಹುದಾದಂತ ಅವಳನ್ನು ಹೆಂಡತಿಯನ್ನಾಗಿ ಕಟ್ಕೊಳ್ಳೋದಕ್ಕಿಂತಲೂ ನನ್ನನ್ನು ನೋಡು. ನನ್ನನ್ನು ನೋಡು ಅಂದ್ರೆ ಈ ಅಮ್ಮ ಭಯಂಕರವಾದ ರಾಕ್ಷಸಿ. ರಾಮ ಅಂದ, ಏನಮ್ಮ ನನ್ನಂಥ ರೂಪವಂತರನ್ನೆಲ್ಲಾದರೂ ನೋಡಿದ್ದೀಯಾ? ರಾಮ ಅಂದ, ಇಲ್ಲ ಇಲ್ಲ ಇಲ್ಲ, ಇಂಥ ರೂಪ ನಾನು ಎಲ್ಲೂ ನೋಡಿಲ್ಲ. ನೋಡು, ನಿನಗಾಗಿ ತೊರೆವ ಅಣ್ಣಂದಿರನು, ತೊರೆವೆ ಅನಿತ ಸುಖ ಭೋಗಗಳನು, ಒಲಿಸು ನೀ ಎನ್ನನು. ನೀನು ನನ್ನನ್ನು ಮದುವೆ ಮಾಡ್ಕೊಂಬಿಡು, ನಿನಗೋಸ್ಕರವಾಗಿ ನನ್ನ ಅಣ್ಣಂದ್ರನ್ನೆಲ್ಲ ಬಿಟ್ಬಿಡ್ತೀನಿ, ರಾಜ್ಯ ಕೋಶಾದಿಗಳೆಲ್ಲ ಬಿಟ್ಬಿಡ್ತೀನಿ, ನಿನ್ನನ್ನು ಮದುವೆಯಾದ್ರು. ರಾಮ ಅಂದ, ಅಮ್ಮ ಎಲ್ಲಾದ್ರೂ ಉಂಟೆ, ನಾನು ಏಕಪತ್ನಿ ವ್ರತಸ್ಥನಾದ್ದರಿಂದ ನನ್ನ ಹೆಂಡತಿ ಇದ್ದಾಳೆ ಜೊತೆಯಲ್ಲೇ, ನಾನು ನಿನ್ನನ್ನು ಹ್ಯಾಂಗ ಮದುವೆ ಆಗ್ಲಿ? ನಾನಂತೂ ನನ್ನ ಹೆಂಡತಿ ಜೊತೆಯಲ್ಲಿ ಬಂದ್ಬಿಟ್ಟಿದ್ದೀನಿ. ಆ ಕಡೆಯಲ್ಲಿ ಹೋಗು, ನನ್ನ ತಮ್ಮ ಇದ್ದಾನೆ ಲಕ್ಷ್ಮಣ ಅಂತ. ನೀನಲ್ಲಿಗೆ ಹೋದ್ರೆ ಅವನು ಹ್ಯಾಗೂ ಹೆಂಡತಿ ಜೊತೆಯಲ್ಲಿ ಬಂದಿದ್ದಿಲ್ಲ, ಅವನು ನಿನ್ನನ್ನು ಅಲ್ಲಿಗೆ ಹೋಗು, ನಿನ್ನ ಮದುವೆ ಮಾಡ್ಕೊಳ್ತಾನೆ. ಹಾಗಂದ ಕೂಡಲೇ ದಡ 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 ದಡ್ಡು ಓಡ್ ಬಂದು ಓಡ್ ಬಂದಿದ್ದೆ ನೋಡ್ತಾಳೆ. ಸುಕುಮಾರ ಸುಖನೀರ ಮನವ ಮಾಡೋ ಕುಮಾರ, ನೀನು ಮನಸ್ಸನ್ನು ಮಾಡು ಕುಮಾರ. ಲಕ್ಷ್ಮಣ ನೋಡಿದ, ಇದೆಲ್ಲಿ ಗ್ರಹಚಾರವಪ್ಪ, ಯಾರಮ್ಮ ನೀನು? ಏನ್ ನೀವೆಲ್ಲ ಬರೀ ಅಮ್ಮ ಅನ್ನೋದೇ ಅಭ್ಯಾಸವಾ? ಹೌದು, ನಾವು ಪರಸ್ತ್ರೀಯರನ್ನು ಕಂಡ್ರೆ ಅಮ್ಮ ಅಂದೇ ಅಭ್ಯಾಸ. ನನಗೆಲ್ಲ ಅಭ್ಯಾಸವಿಲ್ಲ, ನಾನು ನಿನ್ನನ್ನು ಮೋಹಿಸಿ ಬಂದಿದ್ದೇನೆ, ನನ್ನನ್ನು ಮದುವೆ ಮಾಡ್ಕೋ. ಲಕ್ಷ್ಮಣ ಅಂತ, ನೋಡಮ್ಮ ಈ ವಿಚಾರದಲ್ಲಿಂದೆಲ್ಲ ದೂರ, ನನಗೂ ಮದುವೆಗೂ ಸಂಬಂಧವಿಲ್ಲ. ನೀನು ಮದುವೆ ಆಗಲೇಬೇಕು ಎಂದಿದ್ರೆ ಒಂದು ಉಪಾಯ ಹೇಳ್ತೀನಿ ಕೇಳು. ಓಹೋ, ನೀನು ಒಂದು ಉಪಾಯ ಹೇಳ್ತೀಯ? ಏನಯ್ಯ, ನನಗಿಂತಲೂ ಅಪ್ರತಿಭ ಸೌಂದರ್ಯ ಸುರಂದರನು ಲೋಕದಲ್ಲಿ ಅವನಂತಹ ರೂಪವೇ ಇಲ್ಲದೆ ಇರತಕ್ಕಂತಹ ಒಬ್ಬನಿದ್ದಾನೆ, ಅವನೇ ನಮ್ಮ ಅಣ್ಣ ರಾಮ. ನೀನು ಅಲ್ಲಿಗೆ ಹೋಗು, ಅವನ್ ಮದುವೆ ಮಾಡ್ಕೋ. ಅವನೇ ಅಲ್ಲಿಗೆ ಹೋಗ್ಬಿಟ್ಟೆ, ಇಲ್ಲಿಗೆ ಬಂದಿರೋದಯ್ಯ ನಾನು. ಅವನೇ ಅಂದ ನಿನ್ ಮದುವೆ ಮಾಡ್ಕೋ ಅಂತ. ಅಯ್ಯೋಯ್ಯಪ್ಪ, ನನ್ನನ್ನು ಮದುವೆ ಮಾಡ್ಕೋ ಅಂದೆ. ಅಮ್ಮ ಸುಖವಿಲ್ಲ ತಾಯಿ, ಸುಖವಿಲ್ಲ. ಏನ್ ಹಾಗಂದ್ರೆ, ರಾಮದಾಸನು ನಾನು ಎನ್ನ ನೀಕರ ಬಿಡಿದೆ ಜಾಂದುಳೆ ನಾನು ನನ್ನ ಜೀವಿತವನ್ನೆಲ್ಲ ಅವನಿಗೆ ದಾಸತ್ವಕ್ಕೆ ವಿನಿಯೋಗ ಮಾಡಿಬಿಟ್ಟಿದ್ದೀನಿ. ನಾನು ಅವರ ಮನೆ ಕಸ ಗುಡಿಸೋ ದಾಸನಿಗಿಂತಲೂ ಕೊನೆ. ನೀ ನನ್ನೇನಾದ್ರೂ ಮದುವೆ ಮಾಡಿಕೊಂಡ್ರೆ ಅವ್ರಿಗೆ ದಾಸಿಯಾಗೋಗ್ತೀಯ, ರಾಣಿಯನ್ ಬಾಳೋಕ್ಕಾಗಲ್ಲ. ನೀನೇನಾದ್ರೂ ಅವನ್ನೇ ಮದುವೆ ಮಾಡಿಕೊಂಡ್ರೆ ಆಗ ನಾನು ನಿನಗೆ ದಾಸ, ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ತೀನಿ. ಸುಮ್ಮನೆ ಯಾಕಮ್ಮ? ಅಯ್ಯಯ್ಯೋ, ನೀ ದಾಸನ ನನಗ್ ಗೊತ್ತೇ ಆಗ್ಲಿಲ್ಲ. ಮತ್ ಅವ್ರ ಯಾಕೆ ಇಲ್ಲಿ ಕಳ್ಸ್ಕೊತ್ತಿರ್ಗ ಅಲ್ಲಿಗೆ ಹೋದ್ಲು? ರಾಮ ಅವ್ನ ನಿನ್ ದಾಸನಂತೆ ಬೇಡ, ನೀನೇ ನನ್ ಮದುವೆ ಮಾಡ್ಕೋ.
ರಾಮದೇವರು ನೋಡಿದ್ರು, ಓಹೋ ಇದು ನಾನು ಮಾಡಿದ್ದು ಸರಿ ಹೋಗಲಿಲ್ಲ. ರಾಮದೇವರು ಸೀತೆ ಕೈ ಹಿಡಿದು, ಲಕ್ಷ್ಮಣ ನಾವು ಮಾಡಿದ ಅವಿವೇಕತನವಾಯಿತು, ಈ ರಕ್ಕಸಿಯೊಡನೆ ಪರಿಹಾಸ್ಯ ಮಾಡಿದ್ದು ನಮಗೆ ನ್ಯಾಯವಲ್ಲದೆ ಹೋಯಿತು, ಸರಿ ಸಮಾನರಲ್ಲದವರ ಜೊತೆಯಲ್ಲಿ ಹಾಸ್ಯ ಮಾಡಿದ ಪರಿಣಾಮ ಇದು, ಬೇಗ ಇವಳನ್ನು ದೂಡು. ಓಡುವಂದರೊಳಗಾಗಿ ಲಕ್ಷ್ಮಣ ಏನು ಮಾಡದಂತೆ ಭರ್ರನೆ ಗಾಳಿ ಬಂದಂತೆ ಬಂದ. ಎಷ್ಟು ನಿನಗೆ ಅಹಂಕಾರ ಎಂಬುದಾಗಿ ಒಂದು ಸಲ ಹೀ ಬೀಸಿದರಂತೆ. ಬೀಸಿದ ಕೂಡಲೇ ಅವಳಿಗೆ ಬಲು ಉದ್ದನಾದ ಮೂಗಿತ್ತು. ಆ ಬೀಸಿದ ಕೂಡಲೇ ಜೊತೆಲೆ ಮೂಗು ಹೊರಟಾಯ್ತು, ಚಿಲ್ಲರ ರಕ್ತ ಹಾರಿತು ಅಲ್ಲಂತೆ. ಮತ್ತೊಂದು ಸಲ ಬೀಸುವುದರೊಳಗಾಗಿ ಒಂದು ಕಿವಿಯೇ ಹೋದಂಗಾಯಿತು, ಕಿವಿ ಮೂಗುಗಳನ್ನ ಛೇದಿಸಿಬಿಟ್ಟ. ದುರಿವನೆತ್ತರಿಂದಲೇ ನೇರವಾಗಿ ಬಂದಿದ್ದಾನೆ ಜನಸ್ಥಾನದ ಒಡೆಯನಾಗಿರ್ತಕ್ಕಂತಹ ಕರನ ಆಸ್ಥಾನಕ್ಕೆ. ಅಣ್ಣ, ಸಿಂಹಾಸನ ಮೇಲೆ ಕುಳಿತಿದ್ದಂತಹ ಕರ ಎದ್ದ, ಏನಮ್ಮ ತಂಗಿ? ಅಣ್ಣ ನೋಡೋ ನನ್ನ ಈ ದುರವಸ್ಥೆನ ಅಣ್ಣ, ಅಣ್ಣ ನೋಡು ಯಾರೀ ದುರವಸ್ಥೆಯನ್ನು ಮಾಡಿದು? ಯಾರೋ ಅಯೋಧ್ಯ ನಗರದ ದಶರಥನ ಪುತ್ರನಂತೆ ಸ್ಮೃದ್ರೂಪಿಯಾದ ರಾಮ ಅಣ್ಣ, ಬಲು ಸೌಂದರ್ಯವಂತ ಅಣ್ಣ. ಅವನ ಇನ್ನೊಂದು ಬಹಿರ್ಪ್ರಪಂಚದ ಪ್ರಾಣವೋ ಎನ್ನುವಂತ ಒಬ್ಬ ತಮ್ಮ ಇದ್ದಾನೆ ಲಕ್ಷ್ಮಣ ಅಂತ. ಅವನು ಅವರಿಗೊಬ್ಬ ಅತಿರೂಪ ಲಾವಣ್ಯವತಿಯಾದ ಹೆಂಡತಿ ಸೀತೆ ಇದ್ದಾಳೆ, ಅವಳ ದೆಸೆಯಿಂದ ನನ್ನ ಈ ಅವಸ್ಥೆ ಬಂದಿದೆ. ಅಣ್ಣ ನನ್ನನ್ನು ಕಾಪಾಡು. ಕರೆಯದ್ದ ಯಾರಲಿ, ನನ್ನ ತಂಗಿಗೆ ಅವಮಾನ ಮಾಡಿಸಿರ್ತಕ್ಕಂಥ ನರಾಧವನನ್ನ ಸಂಹಾರ ಮಾಡಿ ಬನ್ನಿ, ಹೊರಡಿ. ಒಂದು 14 ಜನ ರಾಕ್ಷಸ ಹೊರಟು ಸಾಲ್ದೆ, 14 ಜನ ರಾಕ್ಷಸರು ಸಾಕು ಸಾಕು. 14 ಜನವೂ ಬರುತ್ತಿದ್ರೆ ಈ ರಾಮ ಕೂತಿದ್ದವನು ತಲೆ ಎತ್ತಿ ನೋಡಿದ. ಸಹೋದರ, ಅದ ನೋಡು, ನಾವು ಮಾಡಿದ ಈ ಅಲ್ಪ ಸಹವಾಸ ಅಭಿಮಾನ ಭಂಗ ಎನ್ನುವಂತೆ ಅವಳಾರೋ ರಾಕ್ಷಸಿಯೊಡನೆ ಹಾಸ್ಯ ಮಾಡಲಿ ವಿಪರೀತಕ್ಕೆ ಸಿಕ್ಕಾಕೊಂಡವು. ಲಕ್ಷ್ಮಣ ನಿನ್ನ ಕೆಲಸ ಮಾಡು, ಸೀತೆಯ ಸಂರಕ್ಷಣೆಯಲ್ಲಿರುವಂತ ಅಲ್ಲಲ್ಲಿ ನಿಲ್ಲಿಸಿದ್ದೆ, ನೇರವಾಗಿ ಬಂದಿದ್ದೇನು ಮಾಡದಂತೆ. ರಾಮದೇವರೊಂದು ಬಾಣವನ್ನೆಳೆದರಂತೆ, ಬಾಣವನ್ನೆಳೆದು ಗುರಿ ಇಟ್ಟಿದ್ದೆ, ಜಯ ಗುರುದೇವ. ಆ ಒಂದು ಬಾಣ 14 ಜನಗಳನ್ನು ಕತ್ತರಿಸಿಬಿಡುತ್ತೆ. ಈ ಅಮ್ಮ ನೋಡಿದ್ರು, ಅಯ್ಯೋ 14 ಜನವೂ ಹೊಟ್ಟಾದ್ರಲ್ಲ ಅಂತ ದಡ ದಡ ದಡ್ಡೆ ಬಂದಿದ್ರು ಪುನಃ ಕರಣಾಸ್ಥಾನಕ್ಕೆ. ಅಣ್ಣ ಕರ ಕೇಳಿದ, ಈಗ ಕಳಿಸಿದನಲ್ಲಮ್ಮ, ಪರಾಕ್ರಮಶಾಲಿಗಳಾದ 14 ಜನ, ಅಯ್ಯೋ ಅವ್ರ ಪತ್ತೇನೇ ಇಲ್ಲ. ನಾನು ಕರ್ಕೊಂಡೋಗಿ ತೋರಿಸಿ ತಿರುಗಿ ನೋಡೋದ್ರೊಳಗೆ 14 ಜನವೂ ಇಲ್ಲ. ಹಾಗಾದ್ರೆ ಏನ್ ನಿನ್ನ ಅಭಿಪ್ರಾಯ? ಜನಸ್ಥಾನವನ್ನೆಲ್ಲವನ್ನು ನಾಶ ಮಾಡಿ ಕರ ದೂಷಣ ತ್ರಿಶರಸ್ ಎಂಬತಕ್ಕಂತ ರಾಕ್ಷಸರನ್ನೆಲ್ಲ ಧ್ವಂಸ ಮಾಡಿ ನಮಗೆ ಅವಮಾನ ಮಾಡಿದ್ದಾನೆ ಅಯೋಧ್ಯಾಪುರದಿಂದ ಬಂದಿರುವ ರಾಮ. ರಾವಣ ತಲೆಯನ್ನು ತಗ್ಗಿಸಿ ಹೇಳಿದ, ತಂಗಿ ಈ ವಿಚಾರ ನನಗೆ ಮೊದಲೇ ತಿಳಿಯಿತು. ಜನಸ್ಥಾನದಲ್ಲಿ ನಮ್ಮ ರಾಕ್ಷಸರೆಲ್ಲರೂ ಮೃತರಾದಾಗ ಅಕಂಪನ ಎಂಬತಕ್ಕಂಥ ನಮ್ಮ ಗೂಢಚಾರ ಮೊದಲೇ ಬಂದು ನನಗೆ ಈ ವಿಚಾರವನ್ನು ಹೇಳಿದ. ಆಗ ಆ ಅಕಂಪನದಿಂದ ವಿಚಾರವನ್ನು ತಿಳಿದ ನಾನು ಮಾರೀಚನಲ್ಲಿ ಹೋಗಿ ಆ ರಾಮಲಕ್ಷ್ಮಣರಿಗೆ ಶಿಕ್ಷೆಯನ್ನು ಮಾಡಬೇಕು ಎಂಬುದಾಗಿ ನಾನು ಹೇಳಿದಾಗ ಆ ಮಾರೀಚ ನನಗೆ ಹಿತೋಪದೇಶವನ್ನು ಮಾಡಿದ. ರಾಮನ ವಿಚಾರ ನಿನಗೆ ತಿಳಿಯದು, ಆ ರಾಮ ಎಂಥವನು ಎಂಬ ಮಾತು ನನಗೆ ಮೊದಲೇ ಗೊತ್ತಿದೆ. ಅವನು 12ನೇ ವರ್ಷದ ಹುಡುಗನಾಗಿದ್ದಾಗಲೇ ಬಿಟ್ಟು ಬಾಣ, ಈಗಲೂ ನೆನೆಸ್ಕೊಳ್ತೀನಿ. ಅವನ್ ರಾ ಅಂದ್ರೆ ಸಾಕು ನನಗೆ, ರಾಮ ಅನ್ನೋದು ಬೇಡ. ಯಾರು ರಥ ಅಂದ್ರೆ ನನಗೆ ತರ 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 ಅಂತ ನನಗೆ ಬಂದ್ಬಿಡುತ್ತೆ. ರಾವಣ, ಯಾರದೋ ಮಾತಿಗೋಸ್ಕರವಾಗಿ ಹೋಗಿ ನೀನು ರಾಮನಲ್ಲಿ ಸಿಕ್ಕಿ ನರಳಬೇಡ, ಹೋಗಿ ಸುಖವಾಗಿ ನಿನ್ನ ನಾಡಿನಲ್ಲಿ ಇರು ಎಂದು ನನ್ನನ್ನ ಉಪದೇಶಿಸಿ ಕಳಿಸಿಕೊಟ್ಟಿದ್ದಾನೆ ಮಾವ ಮಾರೀಚ. ತಂಗಿ, ಆಗಲೇ ಸಿದ್ಧನಾಗಿದ್ದವನು ನಾನೀಗ ಮೌನವಾಗಿದ್ದೇನೆ, ಮತ್ತೆ ನೀ ಬಂದಲ್ಲ. ಶೂರ್ಪನಖಿ ಅಂದ್ಲು, ಅಣ್ಣ ನಾನು ರಾಮನ ವಿಚಾರವಾಗಿ ನಿನ್ನತ್ರ ದೂರನ್ನು ಹೇಳಕ್ ಬರ್ತಿಲ್ಲ. ರಾಮ ಸತ್ಯವಂತ ನೀತಿವಂತ ಪರಾಕ್ರಮಿಯೇ ನಿಜ. ರಾಮನ ಮೇಲೆ ಹೆಚ್ಚಿನ ಪ್ರೀತಿ ರಾವಣ
ಯಾರಿಗೆ ಯಾವ್ಯಾವುದರ ಮೇಲೆ ಪ್ರೀತಿ ಅಂದ್ರೆ, ಈ ಶೂರ್ಪನಖಿಗೆ ರಾಮನ ಸೌಂದರ್ಯದ ಮೇಲೆ ಪ್ರೀತಿ, ರಾವಣನಿಗೆ ರಾಮನ ಪರಾಕ್ರಮದ ಮೇಲೆ ಪ್ರೀತಿ, ರಾವಣನ ತಮ್ಮನಾಗಿರ್ತಕ್ಕಂಥ ವಿಭೀಷಣನಿಗೆ ಆ ರಾಮನ ಶೀಲದ ಮೇಲೆ ಪ್ರೀತಿ, ಅವನ ದೇವರು ಎಂಬ ದೈವತ್ವದ ಮೇಲೆ ಪ್ರೀತಿ. ಇಲ್ಲಿ ಮುಖ್ಯವಾಗಿ ಏನು ತೊಂದರೆ ಅಂದ್ರೆ, ಈ ರಾವಣಂತೂ ರಾವಣನ ತಂಗಿಗೂ, ರಾವಣನ ತಂಗಿಗೆ ಏನ್ ಬೇಕಿತ್ತು, ರಾಮ ಬೇಕಿತ್ತು, ಸೀತೆ ಬೇಡಿರ್ಲಿಲ್ಲ. ಸೀತೆ ಬೇಕಿರ್ಲಿಲ್ಲ, ರಾಮ ಒಬ್ಬನೇ ಬೇಕು ಅಂದು ಕೆಟ್ಲು. ರಾವಣನಿಗೆ ಏನಾಯ್ತು ಅಂದ್ರೆ, ರಾವಣನಿಗೆ ಸೀತೆ ಬೇಕಿತ್ತು, ರಾಮ ಬೇಕಿರ್ಲಿಲ್ಲ. ಕಥೆಯಲ್ಲಿ ಈ ಶೂರ್ಪನಖಿ ಕೇಳುತ್ತಿದ್ದಾಳೆ, ಹಾಗಾದ್ರೆ ಏನ್ ಮಾಡ್ತೀಯ ಅಣ್ಣ, ಏನ್ ಮಾಡಂತೆ ಅಣ್ಣ, ರಾಮನ ರೂಪವಂತೂ ಅಸಲವಾದ ರೂಪ, ರಾಮನ ರೂಪವನ್ನೂ ಸಹ ಮರೆಮಾಚುವಂತ ರೂಪ ಎಂದ್ರೆ ಲಕ್ಷ್ಮಣನ್ ರೂಪ. ಅಣ್ಣ ಇಲ್ಲಿ ಬಂದಿರೋ ತೊಂದರೆ ಏನು ಗೊತ್ತೇನೋ? ಏನಮ್ಮ? ಏನು ಇಲ್ಲ, ಒಬ್ಬಳಿದ್ದಾಳೆ ಸೀತೆ ಅಂತ. ಆ ಸೀತಾ ಎಂಥ ರೂಪವತಿ ಎಂದರೆ, ಇನ್ನವಳಂಥ ರೂಪವತಿಯು ಗಂಧರ್ವರಲ್ಲಿ, ದೇವತೆಗಳಲ್ಲಿ, ಸಿದ್ಧರಲ್ಲಿ, ಸಾರಣರಲ್ಲಿ, ಮಾನವರಲ್ಲಿ, ಪಾತಾಳದಲ್ಲಿ, ಅತಲ ವಿದಲ ಸುತಲ ರಥಾತಲದಲ್ಲಿ ಯಾವ ಲೋಕದಲ್ಲೂ ಇಲ್ಲ ಕಣ್ಣ. ಅವಳಂದ ಹೆಂಡತಿಯನ್ನಾಗಿ ಯಾರು ಪಡ್ಕೊಳ್ತಾರೋ ಅವರು ಈ ಸಮಸ್ತ ಪ್ರಪಂಚಕ್ಕೂ ಒಡೆಯರಾಗಬಲ್ಲಂಥ ಅವರಣ್ಣ. ಅವಳನ್ನ ನಿನ್ನ ಹೆಂಡತಿಯನ್ನಾಗಿ ಮಾಡೋಣ ಅಂತ ಹೋಗಿ ಈ ಕಷ್ಟಕ್ಕೆ ಬಂದೆ. ನೋಡಿ ಎಂತ ಸುಳ್ಳು ಹೇಳ್ಬಿಟ್ಲ ಎಂಬ. ಹಾ ಬಂದ ಕೂಡಲೇ, ಹಾ ಹಾಗಾದ್ರೆ ಏನ್ ಮಾಡುತ್ತೀ ಅಣ್ಣ? ಕರತಾರೋ ಆ ಸೀತೆಯ ಅಣ್ಣ, ಆ ಸೀತೆಯನ್ನೇನಾದ್ರೂ ಕರೆತಂದ್ರೆ ನಿನ್ನ ಸಮಾನ ಪುಣ್ಯಶಾಲಿಗಳೇ ಇಲ್ಲ. ಹಾಗಾದ್ರೆ ಕರೆತರಲೆ ಸೀತೆಯನ್ನ. ಮತ್ತೆ ನೀನು ಕರೆತರಲಿಲ್ಲ ಅಂದ್ರೆ ನಾನೊಂದು ಮಾತು ಹೇಳಲೆ. ಏನು? ಕೇವಲ ಆಡಂಬರದ ರಾವಣನು ನೀನು, ಇಲ್ಲಿ ವಾಸವಾಗಿರುವ ಸ್ತ್ರೀಯರೆಂಬತಕ್ಕಂಥ ಅವರ ಕೈಗೊಂಬೆ ನೀನು, ಮಂತ್ರಿ ಪ್ರಧಾನಿಗಳನ್ನೆಲ್ಲ ಕೂರಿಸಿಕೊಂಡು ನಾಟಕವಾಡುವ ನಟ ನೀನು. ನಿನಗೆ ಒದಗಿ ಬಂದಿರತಕ್ಕಂಥ ಅಪಮಾನವನ್ನು ಎದರಿಸಲಾರದೆ ಅವರನ್ನೆಲ್ಲ ಮೇಲೆ ಹಾಕೊಂಡು ಕೂತಿರ್ತಕ್ಕಂಥ ಸೋಮಾರಿ ನೀನು. ರಾವಣೇ ದಮಚ್ಚು ಬಾಯ್, ನಾನಾರೆಂಬುದನ್ನು ಕೊಲ್ಲೆಯ, ಇದೋ ಈಗಲೇ ಹೊರಟೆ, ಯಾರಲ್ಲಿ ತಯಾರಾಗಲಿ ನನ್ನ ವಿಮಾನ. ಹತ್ತಿದ ತನ್ನ ರಥವನ್ನ, ನೇರವಾಗಿ ಮಾರೀತನ ಹತ್ರಕ್ಕೆ ಬಂದ. ಮಾರೀತ, ಮಾರೀತೆ ಗೆದ್ದ. ಏನು ರಾವಣೇಶ್ವರ, ನೀನು ಈಗ ನನ್ನನ್ನು ಧಿಕ್ಕರಿಸಲು ಸಾಧ್ಯವೇ ಇಲ್ಲ, ನುಡಿದ ನುಡಿಯನ್ನು ಪಾಲಿಸಲೇಬೇಕು. ಅಂದರೆ ಏನು? ಏನು ಇಲ್ಲ, ಜನಸ್ಥಾನದಲ್ಲಿ ನಮ್ಮವರನ್ನೆಲ್ಲರನ್ನು ಸಂಹಾರ ಮಾಡಿರಬಹುದಾದ ಆ ರಾಮ ಲಕ್ಷ್ಮಣರು ವಾಸಿಸುತ್ತಿದ್ದಾರಂತೆ ಪಂಚವಟಿಯಲ್ಲಿ. ನೀನು ಒಂದು ಸ್ಫುರದ್ರೂಪಿಯಾದ ಮಾಯಾ ಜಿಂಕೆಯ ರೂಪವನ್ನು ಧರಿಸಿ ಹೋಗು, ಆ ಸೀತೆ ನಿನ್ನನ್ನು ಕಂಡು ಭ್ರಮಿಸುವಂತೆ ಮಾಡು, ರಾಮನನ್ನು ಸೀತೆಗಿಂತ ದೂರ ಮಾಡು, ಹೇಗಾದರೂ ಲಕ್ಷ್ಮಣನು ಅಲ್ಲಿಲ್ಲದಂತೆ ಮಾಡು. ಆ ಸೌಂದರ್ಯ ಶಾಲಿನಿಯು, ತ್ರಿಭುವನ ಸುಂದರಿಯು, ಅಪ್ರತಿಮ ಶೌರ್ಯ ಸುರಂದರ ಶಾಲಿಯೆಂದೆನಿಸಬಹುದಾದ ರಾವಣನ ಕರಗತವಾಗುವಂತೆ ಸೀತೆ ಹೊತ್ತು ತರ್ತೀನಿ. ಈ ಮಾರೀಚ ಹೇಳಿದ, ಈ ಮೊದಲೇ ನೀನು ನನ್ನಲ್ಲಿ ಈ ವಿಚಾರ ಹೇಳಿದಾಗ ನಾನು ನಿನಗೆ ಹೇಳಿದೆ, ರಾಮನ ವಿಚಾರ ನಿನಗೆ ಗೊತ್ತಿಲ್ಲವೇ? ನನ್ನ ಮಾತನ್ನು ಕೇಳು ರಾವಣ. ಅನ್ಯಾಯವಾಗಿ ಇನ್ನೊಬ್ಬರ ಮಾತನ್ನು ಕೇಳಿ ನಿನ್ನ ವಂಶವನ್ನೇ ನಾಶ ಮಾಡಿಕೊಳ್ಳಬೇಡ. ಅಪ್ಪ, ನಿನ್ನ ಭೋಗಕ್ಕೇನು ಕೊರತೆ ಇದೆಯಯ್ಯ? ನಿನ್ನ ಭೋಗಕ್ಕಂತೂ ಕೊರತೆಯೇ ಇಲ್ಲ ಎಂದಾಗ ಆ ಸೀತೆ ಎಂಬತಕ್ಕಂತಹ ಒಂದು ಬೆಂಕಿಯನ್ನು ತಂದು ನೀನಾಗಿ ನಿನ್ನ ಗುಡಿಸಿಲಿಗೆ ಯಾಕೆ ಹೆಚ್ಚಿಕೊಳ್ತೀಯಪ್ಪ? ಬೇಡ, ನನ್ನ ಮಾತನ್ನು ಕೇಳು, ಶಾಂತನಾಗು. ಈ ಕೈಯಲ್ಲಿದ್ದ ಕತ್ತಿಯನ್ನು ಎಳೆದ ರಾವಣ, ನೀನು ಮಾಯಾ ಜಿಂಕೆಯಾಗಿ ಆ ರಾಮನೆದರಲ್ಲಿ ನಲಿಯಿದ್ದೀಯೋ ಅಥವಾ ನನ್ನ ಖಡ್ಗಕ್ಕೆ ನಿನ್ನ ಕುತ್ತಿಗೆಯನ್ನು ಕೊಟ್ಟು ಪ್ರಾಣವನ್ನು ಬಿಡ್ತೀಯೋ? ಮಾರೀಚ ಕ್ಷಣಕಾಲ ಅಂದ ಸ್ವಲ್ಪ ತಾಳು. ನಿನ್ನ ಕೈಯಿಂದ ಸಾಯೋದಕ್ಕಿಂತಲೂ ಆ ಪರಮಾತ್ಮನಾದ ರಾಮನು ಬಿಡುವ ಬಾಣಕ್ಕೆ ಪ್ರಾಣ ಬಿಡುವುದೇ ಮೇಲು. ಆದರೂ ರಾವಣೇಶ್ವರ, ಸ್ವಕುಲ ನಾಶಕರ ಮಾತನ್ನು ಕೇಳಿ ಯಾರೋ ಹಚ್ಚಿದ ಬೆಂಕಿಗೆ ಇಡೀ ಪೌಲಸ್ತ್ಯ ವಂಶವನ್ನೇ ನಾಶ ಮಾಡಿಕೊಡುತ್ತಿದ್ದೀಯ. ವೈಭವದಂತೆ ಬೆರೆಯುತ್ತಿರುವ
ಈ ಸ್ವರ್ಣ ಲಂಕೆಯನ್ನ ಸ್ಮಶಾನ ಸದೃಶವನ್ನಾಗಿ ಮಾಡ್ತೀಯ. ಎಚ್ಚರಿಕೆ ಎಚ್ಚರಿಕೆ ಅಂದ್ರೆ ಈ ರಾವಣನ ನಡೆರೇ ಬಾ. ರಥವನೇರಿ ನೇರವಾಗಿ ಪಂಚವತಿಗೆ ಬರುವಾಗ ಲಕ್ಷ್ಮಣ ಒಂದು ಮೂಲೆಯಲ್ಲಿ ನಿಂತಿದ್ದಾನೆ. ರಾಮದೇವರು ಸೀತೆಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅಲ್ಲಿ ನೋಡು ಆ ಮರವನ್ನ, ಇಲ್ಲಿ ನೋಡು ಈ ಪುಷ್ಪವನ್ನ ಅನ್ನುತ್ತಿರೋದ್ರೊಳಗಾಗಿ ಈ ಮಾರೀಚನು ಥಟ್ಟನೆ ಸ್ವರ್ಣ ಜಿಂಕೆಯಾದರಂತೆ, ಬಂಗಾರದ ಜಿಂಕೆ. ಆ ಬಂಗಾರದ ಬಣ್ಣದ ಜಿಂಕೆಯ ದೇಹದ ಮೇಲೆ ಅಲ್ಲಲ್ಲಿ ಕಾಣಬಹುದಾದ ಆ ಬಿಳಿಯ ಚುಕ್ಕೆಗಳು ಹೊಳೆವ ನಕ್ಷತ್ರದಂತೆ ಪಳಪಳಪಳನೆ ಹೊಡೆಯುತ್ತಿದೆಯಂತೆ. ಸೀತೆ ಹೇಳ್ತಾಳೆ, ಸ್ವಾಮಿ ಸ್ವಾಮಿ ಏನು ದೇವಿ, ನೋಡ್ರಿ ಆ ಜಿಂಕೆ ಎಷ್ಟು ಅಂದವಾಗಿ ಕಾಣುತ್ತಿದ್ದೆ, ಇದುವರೆಗೂ ನಾನು ಕಂಡದ್ದೇ ಇಲ್ಲ ಇಂಥ ಜಿಂಕೆಯನ್ನ. ಕುಬೇರನ ನಗರದಲ್ಲಿರಬಹುದಾದ ಅಳಕಾವತಿಯಲ್ಲೇನಾದ್ರೂ ಇಂಥ ಜಿಂಕೆ ಇದೆಯೋ ಏನೋ ನಾ ಕಾಣೆ, ಅಂತೂ ಬಹಳ ಉತ್ತಮವಾದ ಜಿಂಕೆ ಬೇಕು ನನಗದು. ಹಾಗಂದಾಗ ಲಕ್ಷ್ಮಣ ಲಕ್ಷ್ಮಣ ಬಂದು ಕೈ ಜೋಡಿಸ್ದ, ಅಣ್ಣ ಏನಪ್ಪ ನಿನಗೆ ನಾನು ಹೇಳ್ತೇನೆ ಅಂತ ಭಾವಿಸಬಾರದು. ಏನಪ್ಪ ಕಂಡುದಿಲ್ಲ ಈ ತೆರನ ಮೃಗವ, ನಾನು ಇಷ್ಟು ವರ್ಷ ನಿನ್ನ ಜೊತೆಯಲ್ಲಿ ಕಾಡಿನಲ್ಲಿ ಸುತ್ತಾಡ್ತಾ ಇದ್ನಲ್ಲ, ಈ ಸುತ್ತಾಡಬಹುದಾದ ಈ ಕಾಡಿನಲ್ಲಿ ನಿನ್ನ ಜೊತೆಯಲ್ಲಿ 13 ವರ್ಷ ಕಳೆದಿದ್ರು ಕೂಡ ಇಂಥ ಜಿಂಕೆ ನಾನೆಲ್ಲೂ ನೋಡಿಲ್ಲ, ಇಂಥ ಜಿಂಕೆಯನ್ನೇ ನಾನು ನೋಡಿಲ್ಲ ಅನ್ನುವಾಗ ನಿಜವಾದ ವಿಚಾರ ಅಂದ್ರೆ ಇದು ಜಿಂಕೆ ಅಲ್ಲ ಅಣ್ಣ. ಮೇಲಾಗಿ ಈ ಕಾಡಿನಲ್ಲಿ ನಾನು ಕಂಡ ಪ್ರಾಣಿಗಳು ಒಟ್ಟಾಗಿ ಸೇರಿಕೊಂಡು ಮೇವನ್ನು ಮೇಯುತ್ತಿರುವುದನ್ನು ಕಂಡನೇ ವಿನಃ ಒಂದೊಂದೇ ಪ್ರಾಣಿಗಳು ಹೀಗೆ ಒಂದಾಗಿ ಬಂದು ನಮ್ಮ ಆಶ್ರಮದ ಬಳಿಯಲ್ಲಿ ಸುಳಿದಾಡಿ ತಮಗೆ ಬೇಕಾದ ಹುಲ್ಲನ್ನು ಮೇಯುವುದನ್ನು ನಾನು ಕಂಡಿಲ್ಲ. ಈಗಾಗಲೇ ಅನೇಕ ಬಾರಿ ಒಂದೆರಡು ಮೂರು ಸಲ ನಮ್ಮಿಂದ ಪೆಟ್ಟನ್ನು ತಿಂದಿದ್ದ ಮಾರೀಚ ಮೃಗಗಳ ರೂಪವನ್ನು ಧರಿಸಿ ಬಂದದ್ದನ್ನು ನಾನು ಕಂಡಿದ್ದೇನೆ. ಅಣ್ಣ ಬೇಡ ಕಣೋ, ಅವನು ಮಾರೀಚ ರಾಕ್ಷಸನೇ ಇರಬಹುದು, ರಾಕ್ಷಸನೇ ಇರಬಹುದು ಅಂದಾಗ ಈ ರಾಮ ಹೇಳ್ತಾನೆ, ಲಕ್ಷ್ಮಣ ಅದಲ್ಲ ಕಣ ಮುಖ್ಯ, ಇದುವರೆಗೂ ಕಾಡಿನಲ್ಲಿ ಬಂದು ಸೀತೆ ನನ್ನನ್ನು ಏನನ್ನು ಕೇಳಿಲ್ಲ, ಇಷ್ಟು ವರ್ಷವಾಯಿತು ನನಗಿಂಥದ್ದು ಬೇಕು ಅಂತ ಕೇಳಿದ್ದೇ ಇಲ್ಲ, ಇಂದವಳು ಕೇಳುತ್ತಿದ್ದಾಳೆ ಎಂದರೆ ನನ್ನ ಹೆಂಡತಿಯ ಮನಸ್ಸನ್ನು ಸಂತೋಷಪಡಿಸಲು ನಾನು ಆ ಮೃಗವನ್ನು ತರಲೇಬೇಕು. ಇನ್ನೊಂದು ಮಾತು ಹೇಳಲೆ ಏನಣ್ಣ, ಒಂದು ವೇಳೆ ಅವನು ರಾಕ್ಷಸನಾಗಿದ್ರೆ ಅವನು ಸಂಹಾರ ಮಾಡಲೇಬೇಕು, ನಾನು ಅವನು ರಾಕ್ಷಸನೇ ಆಗಿದ್ರೆ ಸಂಹಾರ ಮಾಡ್ತೇನೆ, ಪ್ರಾಣಿಯಾಗಿದ್ರೆ ಹಿಡಿದು ತರ್ತೇನೆ, ನೀನು ಮಾತ್ರ ಸೀತೆಯ ಸಂರಕ್ಷಣೆಯಲ್ಲೇ ಇರಬೇಕು. ಲಕ್ಷ್ಮಣ ಅಂದ, ಅಣ್ಣ ನಿನ್ನಾಜ್ಞೆಯನ್ನ ಗೆರೆಯಳೆದು ದಾಟಬೇಡ ಎಂದರೆ ದಾಟುವನು ನಾನಲ್ಲ. ಇದೋ ರಾಮಂತ ಕುಳಿತರೆ ಈ ಮಹಾನುಭಾವನಾದ ರಾಮ ಕೈಯಲ್ಲಿ ಬಾಣಬಿಲ್ಲನ್ನು ಹಿಡಿದಿದ್ದೇನೆ, ಎಲ್ಲಿ ಆ ಮೃಗ, ಹೀಗೆ ನೋಡಿದರಂತೆ ಆ ಜಿಂಕೆ ಚಕ ಚಕ ಚಕನೆ ನೆಗೆದು ಹೋಗ್ತಿದೆ. ಆಹಾ ಎಷ್ಟು ಸುಂದರವಾಗಿದೆ, ನಿಜವಾಗಲೂ ಸೀತೆ ನಾನಿದನ್ನು ಹಿಡಿದು ತಂದರೆ ನನ್ನ ಹೆಂಡತಿಯಾದ ಸೀತೆಯ ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ ಎಂಬುದಾಗಿ ದಡ ದಡ ದಡದನ್ನು ಹಿಂಬಾಲಿಸಿದ. ಮುಂದಕ್ಕೆ ಹೋಗ್ತಾ ಇದೆ ಆ ಜಿಂಕೆ, ಹೋಗುತ್ತಿರುವಾಗ ರಾಮದೇವರ ಕೈಗೆ ಸಿಗುತ್ತೆ ಅನ್ನುವ ಚಂಗನ ಹಾರುತ್ತಂತೆ. ಬಹುದೂರ ಆಯಾಸವಾಯಿತು ರಾಮದೇವರಿಗೆ, ಇದೇನಿದು ಈ ಪ್ರಾಣಿ ಸಿಕ್ಕುವಂತಿಲ್ಲ, ಇದರಲ್ಲೇನೋ ಮೋಸವರಿಗಿದೆ, ನನ್ನ ತಮ್ಮ ಅಷ್ಟಿಲ್ಲದೆ ಮಾತನಾಡೋದಿಲ್ಲ, ಬಿಡಬಾರದು ನನ್ನ ಅಂತ ಬದ್ದಲಿಕೆಯಿಂದ ಬಾಣ ತೆಗೆದಿದ್ದೇನೆ. ಆ ಕಣ್ಣಿಗೆ ದೂರದಲ್ಲಿ ಕಾಣುತ್ತಿರಬಹುದಾದ ಆ ಸ್ವರ್ಣ ಮೃಗಕ್ಕೆ ಗುರಿಯಿಟ್ಟು ರಾಮದೇವರು ಬಾಣವನ್ನು ತೆಗೆದು ಅದು ಆ ಮಾರೀಚನ ಮರ್ಮ ಸ್ಥಾನಕ್ಕೆ ತಾಕಿತು. ಅಂದ ಜಿಂಕೆಯ ರೂಪ ಹೋಯಿತು, ರಾಕ್ಷಸನ ರೂಪ ಬಂತು. ಈ ಪಾಪಿ ರಾಕ್ಷಸನ ರೂಪದಲ್ಲೇನು ಮಾಡಿದ, ರಾಮದೇವರ ಕಂಠವನ್ನೇ ಅನುಸರಿಸಿ ಹಾ ಲಕ್ಷ್ಮಣ ಹಾ ಸೀತಾ ಆ ಶಬ್ದ ಕೇಳಿಸದಂತೆ ಆಶ್ರಮಕ್ಕೆ ಸೀತಾಮನವರು ಗಡ ಗಡೆ ನನ್ನಡಗುತ್ತಾ ಲಕ್ಷ್ಮಣ ಲಕ್ಷ್ಮಣ ಅಲ್ಲೇ ನಿಂತಿದೆ. ಏನಮ್ಮ ಲಕ್ಷ್ಮಣ ಅಲ್ಲಿ ನೋಡು, ನಿಮ್ಮ ಅಣ್ಣನಾಗಿರುವ ರಾಮದೇವರು ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೋ. ಲಕ್ಷ್ಮಣ ನಗುತ್ತಾನೆ, ಅಮ್ಮ ಸಮಸ್ತ ಭುವನ ಬ್ರಹ್ಮಾಂಡವೇ ಏಕವಾಗಿ ನಿಂತರೂ ನಮ್ಮ ಅಣ್ಣ ಕೋದಂಡನ ಮುಂದೆ ಹುಸಿಬಾನದಂತಮ್ಮ. ನನ್ನ ಮಾತನ್ನು ಕೇಳು, ಇದು ರಾಕ್ಷಸರ ಮಾಯ. ಇಲ್ಲ ಲಕ್ಷ್ಮಣ, ನಿಜವಾಗಲೂ ನಿಮ್ಮ ಅಣ್ಣ ಅವರೆಲ್ಲೋ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅವರ ಕಂಠ ನನಗೆ ಗೊತ್ತಿಲ್ವೇನೋ.
ಬೇಗ ಹೋಗು, ಅವರ ಸಹಾಯಕ್ಕೆ ಹೋಗಪ್ಪ, ಅಲ್ಲಿ ನೋಡು ಅವರ ಆರ್ಧನಾದವನ್ನ, ಬೇಗ ಹೋಗೋ. ಇಲ್ಲ ತಾಯಿ, ನಾನು ಈ ಸ್ಥಳವನ್ನು ಬಿಟ್ಟು ಕದಲುವಂತೆ ಇಲ್ಲ. ಅಣ್ಣನ ಆಜ್ಞೆಯಾಗಿದೆ, ನಾನು ಈ ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ. ಸೀತಾಮ್ನವರು ಅಂದ್ರೆ, ಹೌದಾ? ನೀನು ಇಂಥ ಕಷ್ಟದಲ್ಲಿ ನಿಮ್ಮ ಅಣ್ಣನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗೋದಿಲ್ವೇ? ಆಹಾ, ಗೊತ್ತಾಯಿತು, ನನಗೆ ಗೊತ್ತಾಯಿತು. ಗೆಲವೋ ಪಾಪಿ ಲಕ್ಷ್ಮಣ, ನೀನು ಮಿತ್ರ ರೂಪದ ಶತ್ರು ಕಣ. ನೀನು ನೀನು ಕಾಡಿಗೆ ಬರುವಾಗಲೇ ನನಗೆ ಅನುಮಾನವಾಗಿತ್ತು ನೀನಿಂಥ ದುರುದ್ದೇಶದವನಿರಬಹುದು. ಭರತನಿಂದ ಬಂದಿರೋನು ನೀನು, ನೀನು ದುರುದ್ದೇಶದಿಂದ ಬಂದಿದ್ದೀಯ. ನಿನ್ನ ಮನಸ್ಸಿನಲ್ಲಿ ಪಾಪ ಬುದ್ಧಿ ಇದೆ, ರಾಮನಿಗೇನಾದರೂ ಆಗೋಗ್ಬಿಟ್ರೆ ಈ ಸೀತೆಯನ್ನು ನಾನು ಪಡ್ಕೋಬಹುದು ಅಂತ. ಕೆಲವು ದ್ರೋಹಿ, ರಾಮನಲ್ಲದೆ ಅನ್ಯರನ್ನು ಕಂಡೆತ್ತುವನಲ್ಲ. ಒಂದು ಕ್ಷಣ ನೀನಿಲ್ಲೇ ನಿಂತದ್ದೇ ನನ್ನ ಪ್ರಾಣ ಬಿಟ್ಬಿಡ್ತೇನೆ. ಆ ಮಾತು ಕೇಳಿದ ಕೂಡಲೇ ಲಕ್ಷ್ಮಣ ಕಿವಿಯನ್ನು ಮುಚ್ಚಿದ. ಅಮ್ಮ ಅಮ್ಮ, ಏನು ಮಾತನ್ನಾಡಿದೆ ಅಮ್ಮ, ಏನು ಮಾತನ್ನಾಡಿದೆ? ನೀನಾಡಿದ ಮಾತು ಹೇಗಿದೆ ಎಂದರೆ, ಉರಿಯೋಳ್ ಕಾಸಿದ ಸರಳಿನ ತೆರದಿ ಕರ್ಣಯುಗಳಂ ಇರಿಯುತಿರ್ಪಿ ಪರುಶೋಕ್ತಿಯಂ ಕೇಳಿಯುಂಬಿಗೆ ಹರಣಂ ಹೋಗಿಲ್ಲ ಮಗದ. ಅಯ್ಯೋ, ನನ್ನ ಪ್ರಾಣ ಇನ್ನು ಹೋಗ್ಲಿಲ್ವೇ ಈ ಶಬ್ದ ಕೇಳುವುದಕ್ಕಿಂತಲೂ ಕೂಡ? ಅಮ್ಮ, ಈ ಮಾತನ್ನಾಡಿದ ಮೇಲೆ ನಾನಿನ್ನು ಬದುಕಿರಬಾರದು. ನನ್ನನ್ನು ಹೋಗುವಂತ ತಾನೇ? ಎಚ್ಚರಿಕೆ ತಾಯಿ, ನಿನ್ನ ಮಗನೇ ತಾಯೆಂದು ಭಾವಿಸಿ ಪೂಜಿಸಿದ ನಿನ್ನ ಮಗನ ಮೇಲೆ ಇಂತಹ ದೋಷಾರೋಪಣೆಯನ್ನು ಮಾಡಿದ್ದೀಯಾ? ಅದರ ಪ್ರತಿಫಲವನ್ನು ನೀನು ಅನುಭವಿಸ್ತೀಯ. ಯಾರಾದರೆ ಕೂಡಲೇ ಒಂದು ತನ್ನ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ, ಒಂದು ಸಲ ಗೆರೆಯನ್ನೆಳೆದ. ದಿಶೆಗಳಿರ, ಪಂಚಭೂತಗಳಿರ, ಎಲೆ ತಾಯಿ ಗೋದಾವರಿಯೇ, ಇದೋ ಜಾನಕಿ ಮಾತೆಯನ್ನು ನಿಮ್ಮಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ, ಎಚ್ಚರಿಕೆ ಎಂಬುದಾಗಿ ಮೂರು ಗೆರೆಗಳನ್ನು ಎಳೆದ. ಅಮ್ಮ, ಇದ ಹೋಗಿ ಬರ್ತೇನೆ. ರಾಮ ತೋರ್ದು ಇದನ್ನೇ ನೋಡಿಕೊಂಡಿದ್ದಂಥ ರಾವಣ ತಕ್ಷಣ ಸನ್ಯಾಸಿ ವೇಷವನ್ನು ಹಾಕಿದ. ಸನ್ಯಾಸಿ ವೇಷವನ್ನು ಹಾಕೊಂಡಿದ್ದ ಶಂಭೋ ಮಹಾದೇವ, ಮಾತಾ ಭಿಕ್ಷಾಂದೇಹಿ, ಮಾತಾ ಭಿಕ್ಷಾಂದೇಹಿ ಎಂದರೆ ಈ ಸೀತಾದೇವಿ ದಡದರದನ್ನು ಹೊರಗಡೆಗೆ ಬಂದು ನೋಡಿದಂತೆ ಒಂದ್ಸಲ ಬಗ್ಗೆ ನೋಡಿ ಹೇಳುತ್ತಿದ್ದಾಳೆ, ಸ್ವಾಮಿ, ನನ್ನ ಪತಿನಾಥ, ನನ್ನ ಮೈದುಡನಾದ ಲಕ್ಷ್ಮಣ ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ನಿಲ್ಲಿ. ಅಮ್ಮ, ನಾವು ಬಂದಿರುವುದು ಭಿಕ್ಷೆಗೆ, ನಿನ್ನಲ್ಲಿಯೇ ವಿನಃ ನಿನ್ನ ಗಂಡನಲ್ಲಾಗಲಿ ಮೈದುಡನಲ್ಲಾಗಲಿಲ್ಲ, ಭಿಕ್ಷೆಯನ್ನು ನೀಡು. ಅಂದನ್ನು ತಂದಳಂತೆ, ಯಾರಮ್ಮ ನೀನು? ನಾನು ಜನಕರಾಜನ ಮಗಳು ಜಾನಕಿ, ದಶರಥನ ಮನೆಯ ಸೊಸೆ, ರಾಮನ ಹೆಂಡತಿ. ಸ್ವಾಮಿ, ಸ್ವೀಕರಿಸಿ. ನಾನಾರು ಬಲ್ಲಯ್ಯ? ಯಾರು ನೀವು? ಮುಗ್ಧಳೆ ನಿನ್ನ ಮುಖವನ್ನು ನೋಡು ಮನಸಾರ ಬಯಸಿ ಬಲ್ಲವನು ಮುಗ್ಧಳೇ, ನಿನ್ನ ಬುದ್ಧು ಮುಖವನ್ನು ನೋಡಿ ಮನಸಾರ ನಿನ್ನನ್ನು ಬಯಸಿ ಬಂದವನು ನಾನು. ತಿನ್ನಲನ್ನವಿಲ್ಲದೆ ಕಾಡು ನಾಡುಗಳನ್ನಲಿಯಬಹುದಾದ ಆ ತಿರುಕೆ ರಾಮನ ಹೆಂಡತಿಯಾಗಿರುವೆಯ, ನೋಡು ನನ್ನನ್ನ ಅಂದ. ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ಜಗ್ಜಗನೆ ಹೊಡೆಯುವಂತಹ ರಾವಣನಾಗಿ ನಿಂತನು. ನೋಡು ಸೀತಾ, ನೋಡು ನಾನೇ ದಶಾಂಬುದ ವಿಂಶತಿ ಭುಜಾಂಬುದ ಶೌಂದನು, ಪ್ರಚಂಡನು, ಉದ್ದಂಡ ವೋರ್ದಂಡನು, ಅಖಂಡಲ ಭೂಮಂಡಲಾಧಿಪತಿ ಎಂದರೆ ದೊರೆಯುತ್ತಿರತಕ್ಕಂಥ ರಾವಣ ಸಾರ್ವಭೌಮ. ಥರ ಥರನೆ ನಡುಗಿದಳಂತೆ ಸೀತೆ. ನುರುಗುತ್ತಿರುವಾಗ ನಿನ್ನನ್ನು ಮೋಹಿಸಿ ಬಂದವನಾದ್ದರಿಂದ ಬಾ ನನ್ನ ಸಂಗಡ ಎಂದು ಧರಧರನೆ ಎಳೆತಂದು ರಥದಲ್ಲಿ ಕೂರಿಸಿಕೊಂಡು ಹೊರಟಳಂತೆ. ಸೀತೆ, ಕಾಪಾಡಿ ನನ್ನನ್ನ, ಕಾಪಾಡಿ ರಾಮ. ಹೇ ಲಕ್ಷ್ಮಣ, ಯಾರು ಇಲ್ಲವೇ ನನ್ನನ್ನು ಕಾಪಾಡುವರು? ರಾವಣನಗೆ ತಾನೆ ನಿನ್ನನ್ನು ಕಾಪಾಡಲು ಈ ತ್ರಿಭುವನದಲ್ಲಿ ಯಾರು ಇಲ್ಲ. ನನ್ನ ಆಜ್ಞಾಧಾರಕರು ಸಮಸ್ತ ದೇವರುಗಳೆಲ್ಲರೂ ಬೀಸೆಂದರೆ ಗಾಳಿ ಬೀಸಬೇಕು, ಉರಿ ಎಂದರೆ ಜ್ವಲಿಸಬೇಕು, ಯಕ್ಕಿ ಬೇಡೆಂದರೆ ನಿಲ್ಲಬೇಕು ಈ ಧರೆಯು. ಇಂಥ ಸಂದರ್ಭದಲ್ಲಿ ನನ್ನನ್ನೆದರಿಸಿ ನಿಲ್ಲುವರಾರಿದ್ದಾರೆ ಸೀತಾ, ಪರಿ ವ್ಯರ್ಥಾಲಾಪನೆ ನಡೇ ಅನ್ನುವಾಗ ರಾಮಂದರಂತೆ ಮೇಲೊಂದು ಮರದ ಮೇಲೆ ತಲೆ ತಗ್ಗಿಸಿ ಕುಳಿತಿದ್ದ ಜಟಾಯು ತಕ್ಷಣ ಯಾರು ಹೊಡುತ್ತಿರುವುದು? ಹಾ, ಸೀತೆ ಎಂಬುದಾಗಿ ಭರ್ರನೆ ಹಾರಿದ್ದೆ. ಓಡಿ ಒಂದೊಂದು ಸಲ ತನ್ನ ರೆಕ್ಕೆಗಿಂದ ರಾವಣನ ರಥವನ್ನ ಪಟ್ಟನು. 60,000 ವರ್ಷ ವಯಸ್ಸವನಿಗೆ ದಶರಥನ ಸ್ನೇಹಿತ, 60,000 ವರ್ಷ ವಯಸ್ಸು. ಆ ಅರವತ್
ಹತ್ತು ಸಾವಿರ ವರ್ಷದ ಬುದುಕ ಒಂದು ಸಲ ಹೊಡೆದರೆ ಆ ರಾವಣನ ಸಾರಥಿ ಕುದುರೆಗಳೆಲ್ಲ ತಳಕೆಳಕಾಗ್ಬಿದ್ದು. ರಾವಣ ಕೇಳಿದ, ಏನೋ ಮುದಿ ಹತ್ತೆ, ಯಾರ ಸಮ್ಮುಖದಲ್ಲಿ ನಿನ್ನ ವ್ಯರ್ಥಾಲಾಪ? ಅವನಂದಲ, ರಾವಣ ಹಾಕು ಮಾಡು ನಿನ್ನ ಈ ಆಡಂಬರಗಳನ್ನ, ನನ್ನ ಯೌವ್ವನದ ಕಾಲದಲ್ಲಿ ನನ್ನ ಒಂದು ಪಾದದ ನಖಕ್ಕೆ ಸಮಾನನಲ್ಲದಂತಹ ನಿನ್ನ ಪರಾಕ್ರಮಿ ರಾವಣ ಮಡದಿಯಾದ ಸೀತೆಯನ್ನು ಕೊಂಡೊಯ್ಯುತ್ತಿರುವೆಯಾ? ಬರೆ, ಇದು ನಿನಗೆ ಲಜ್ಜೆಯಿಲ್ಲವೇ ಆಗುವುದಿಲ್ಲವೇ, ನಾಚಿಕೆ ಆಗುವುದಿಲ್ಲವೇ? ನಿನ್ನ ಕಣ್ಣೆದುರಿನಲ್ಲೇ ನಿನ್ನ ಹೆಂಡತಿಯನ್ನೊಪ್ಪ ಕದ್ದೊಯ್ದರೆ ಸುಮ್ಮನಿರುವೆಯಾ ನೀನು? ಖಡ್ಗ ಹಿರಿದ, ಹಿರಿದ ಕೂಡಲೇ ಈ ಮಹಾನುಭಾವನಾದ ಜಟಾಯು ರಾಮಂತ ಹಾರಿ ಬಂದಿದ್ದೇ, ತನ್ನ ಉಗುರುಗಳಿಂದ ಅವರ ಬೆನ್ನನ್ನು ಪರಿಚಿಸಿದಂತೆ ರಕ್ತ ಕಲೆಗಳು ಬಂದುಬಿಡುತ್ತು. ಈ ರಾವಣನಿಂದ ಸಹಿಸಲು ಸಾಧ್ಯವಾಗಿ ಖಡ್ಗವನ್ನು ಹಿಡಿದಿದ್ದವನು ಎಳಲವನನ್ನು ಕೆಳಗೆ ಹಾಕಿದನಂತೆ. ಜಟಾಯು ಮೇಲೇಳುವುದರೊಳಗಾಗಿ ಆಗಲೇ ವಯಸ್ಸಾಗಿದ್ದವನು. ಅವನ ರೆಕ್ಕೆಯ ನೋಡಿ ಎರಡು ರೆಕ್ಕೆಗಳನ್ನು ಖಡ್ಗದಿಂದ ಕದ್ದ, ಚಿಲ್ಲನೆ ರಕ್ತ ಹಾರಿತು. ರಾಮ ರಕ್ತವು ದಳ ದಳದಳನ್ನು ಸೋರುತ್ತಿದೆ. ಆ ಸೋರುವ ನೆತ್ತರನ್ನು ಸಹಿಸಲಾರದೆ ಕೆಳಗುರುಳಿದ ಜಟಾಯು ರಾಮ್ 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 ರಾಮ್.